ನಮಸ್ಕಾರ ವೀಕ್ಷಕರೇ ಹೆಲ್ತ್ ಗುರು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲತಾ ಗೌಡ ಇನ್ನು ಎಂದಿನಂತೆ ಇಂದು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀ ಶ್ರೀಮಾನ್ ಪುರುಷೋತ್ತಮ್ ದೇಶ ಗುರುಜಿ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗುರುಜಿ ಸಾಮಾನ್ಯವಾಗಿ ಸಂಪತ್ತು ಅಂದ್ರೆ ಅನೇಕ ಸಂಪತ್ತುಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಆದರೆ ಮನುಷ್ಯನಿಗೆ ನಿಜವಾಗ್ಲೂ ಅಮೂಲ್ಯವಾದ ಸಂಪತ್ತು ಅಂದ್ರೆ ಯಾವುದು ಗುರುಜಿ ಶ್ರೀ ನಮಃ ಇವತ್ತು ವಿಶೇಷ ಸಾಮಾನ್ಯವಾಗಿ ಮಂಗಳವಾರ ಸಂಕಷ್ಟಹರ ಚೌತಿ ಸುಮಾರು ಜನ ಪಾಪ ತುಂಬ ಕಾಯ್ತಾ ಇರ್ತಾರೆ ಏನು ಮಂಗಳವಾರ ಚೌತಿ ಬಂದರೆ ತುಂಬ ಒಳ್ಳೆಯದು ಮಂಗಳವಾರ ಚೌತಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಕ್ಕಂಥ ಒಂದು ನಂಬಿಕೆ ನಂಬಿಕೆ ಇದೆ ಅಂದರೆ ನಂಬಿಕೆ ಇಲ್ವಾ ಇದೇ ಆದರೆ ನಾವು ಯಾವುದನ್ನೇ ಏನೇ ಮಾಡಬೇಕಾದರೂ ಅದರ ಮೂಲಾರ್ಥವನ್ನು ತಿಳಿಯದೆ ನಾವು ಮಾಡಿದಾಗ ಏನಾಗತ್ತೆ ಅದರ ಪ್ರತಿಫಲ ಸಿಗಲ್ಲ ಸಿಗಲ್ಲ ಅಂದರೆ ನಮಗೆ ಬೇಕಾಗಿರೋದು ಏನು ನಾವು ಮಾಡ್ತಿರೋದೇನು ಇದರ ಅರ್ಥ ತಿಳ್ಕೊಂಡ್ರೆ ಸಾಕು ನಮ್ಮ ಜನ ಯಾವುದೇ ಪೂಜೆ ಆಗಿರಲಿ ಅದು ಪೂಜೆ ಮಾಡೋ ತಪ್ಪು ಅನ್ನೋ ಪ್ರಶ್ನೆ ಅಲ್ಲ ಯಾವುದೇ ವ್ರತಗಳನ್ನು ಮಾಡಬೇಕಾದ್ರೆ ಅದರ ಮೂಲಾರ್ಥ ಮೂಲ ಗುಣಗಳು ಅದರ ರಹಸ್ಯ ಇದಿಷ್ಟು ತಿಳ್ಕೊಂಬಿಟ್ರೆ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಯಾವುದೋ ಮಟ್ಟ ಕೊಟ್ಟೋಗ್ಬೋದಾಗಿತ್ತು ನಾವು ಇದನ್ನ ಇಲ್ಲ ಇದನ್ನು ಮುಚ್ಚಿದಾರೋ ಹೇಳ್ತಾ ಇಲ್ವೋ ಗೊತ್ತಿಲ್ವೋ ಅಥವಾ ಜನಗಳ ದುರಾದೃಷ್ಟನೋ ಅಥವಾ ಹೇಳೋರ ಅದೃಷ್ಟನೋ ಇಲ್ಲಿ ವಿಶೇಷ ಇಷ್ಟೇ ಹೇಳೋರ್ ಅದೃಷ್ಟ ಕೇಳೋ ದುರಾದೃಷ್ಟ ಇದನ್ನು ಮಾಡಿ ಅಂತ ಹೇಳ್ತಾರೆ ಮಾಡಬಹುದು ಮಾಡೋಣ ಅಂತ ಮಾಡ್ತಾರೆ ಏನೂ ಆಗಲ್ಲ ಹೀಗೆ ಹಲವಾರು ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಯಾಕೆ ಈ ವಿಚಾರ ತಗೊಂಡೆ ಅಂದರೆ ಮನುಷ್ಯನ ನಿಜವಾದ ಅಮೂಲ್ಯವಾದ ಶ್ರೇಷ್ಠವಾದ ಅತಿ ಮುಖ್ಯವಾದ ಎಲ್ಲರಿಗೂ ಅವಶ್ಯಕತೆ ಇರತಕ್ಕಂಥ ಅಮೂಲ್ಯವಾದ ಸಂಪತ್ತು ಆರೋಗ್ಯ ಯಾರಿಗೆ ಬೇಡಮ್ಮ ಇದು ಎಲ್ಲರಿಗೂ ಈ ಆರೋಗ್ಯಕ್ಕೂ ನಮ್ಮಲ್ಲಿ ಈಗ ಮಾಡ್ತಿರ್ತಕ್ಕಂಥ ಸಂಕಷ್ಟಹರ ಚೌತಿ ವಿಚಾರಕ್ಕೂ ಲೆಕ್ಕ ಹಾಕಿದ್ರೆ ನಾವು ಎಷ್ಟು ಹಿಂದೆ ಕೊಟ್ಟೋಗ್ತೀವಿ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ ಎಷ್ಟು ಹಿಂಸೆಯಲ್ಲಿ ಸಿಕ್ಕೋತಾ ಇದ್ದೀವಿ ಎಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ ಎಷ್ಟು ನಾವು ಜೀವನದಲ್ಲಿ ಜೀವನ ಬೇಡಪ್ಪ ಅನ್ನೋ ಅಷ್ಟು ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಈ ಸತ್ಯ ತಿಳ್ಕೋಬೇಕು ನಮ್ಮ ಜನ ಎಲ್ಲವನ್ನು ದೇವ್ರ ಮೇಲೆ ತೊಗೊಂಡೋಗಿ ಲಗೇಜ್ ಹಾಕಿ 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 ದೇವ್ರನ್ನ ಕೂತ್ಕೊಳ್ಳೋ ಜಾಗ ಎಲ್ಲ ಮಾಡ್ಬಿಡ್ತಾ ಇದ್ದಾರೆ ಯಾರು ಕೇಳಿ ಇದೇನೆ ಸಮಸ್ಯೆಗೊಂದು ಪೂಜೆ ಸಮಸ್ಯೆಗೊಂದು ಪರಿಹಾರ ಸಮಸ್ಯೆಗೊಂದು ರಥ ಸಮಸ್ಯೆಗೊಂದು ಸಂಕಲ್ಪ ಹೀಗೆ ಅದಕ್ಕೆ ಒಂದು ಮೆರುಗು ಕೊಟ್ಟು ಅದಕ್ಕೊಂದು ಕಲರ್ ಕೊಟ್ಟು ಅದಕ್ಕೊಂದು ಕ್ವಾಲಿಟಿ ಕೊಟ್ಟು ಎಲ್ಲರೂ ತಲೆ ಮೇಲೆ ಒರೆಸಿ ಒರೆಸಿ ಕಳಿಸ್ತಾ ಇದ್ದಾರೆ ನೀನು ಇದನ್ನು ಮಾಡು ನೀನು ಇದನ್ನು ಮಾಡು ನೀನು ಇದನ್ನು ಮಾಡು ಇದನ್ನು ಮಾಡಿದ ಇದಾಗತ್ತೆ ಸಂಕಷ್ಟಹರ ಚೌತಿ ಮಾಡ್ತಕ್ಕಂಥ ಉದ್ದೇಶ ಏನು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಗಂಡ ಸಿಕ್ಕಲಿ ಆಮೇಲೆ ಗಂಡ ಸಿಕ್ಕದ ಮೇಲೆ ಆರೋಗ್ಯ ಚೆನ್ನಾಗಿರಲಿ ಆರೋಗ್ಯ ಆದ ಮೇಲೆ ಮಕ್ಕಳು ಹುಟ್ಟಲಿ ಮಕ್ಕಳು ಹುಟ್ಟದ ಮೇಲೆ ಅವ್ರು ಒಳ್ಳೇದಾಗಲಿ ಇದು ಯಾವುದು ಅದಕ್ಕೆ ಸಂಬಂಧವಲ್ಲದ ವಿಷಯಗಳು ಇದು ಯಾವುದು ಸಂಬಂಧ ಅಲ್ಲವೇ ಅಲ್ಲ ಅಂದರೆ ಇದು ಉಪಕಥೆಗಳಾಗ್ತಾ ಇದೆ ಇದು ಮಾಡಿ ಸಾಗತ್ತೆ ಇದು ಮಾಡಿ ಇದಾಗತ್ತೆ ಹಾಗೇ ಇಲ್ಲ ಆಗ್ತಾನೂ ಇಲ್ಲ ಆಗೋದು ಇಲ್ಲ ಮತ್ತು ಹಂಗಾರೆ ಹೇಳ್ತಿರೋ ಸರಿ ಇಲ್ವಾ ಯಾಕೆಂದರೆ ಸಾಮಾನ್ಯವಾಗಿ ಈ ವಿಚಾರವನ್ನು ಒಂದು ಎರಡು ಹಿಂಟ್ ಕೊಡ್ತೀನಿ ನಿನ್ನೆ ಯಾರೋ ಒಬ್ಬ ಪುಣ್ಯಾತ್ಮ ತುಂಬ ಮೇಧಾವಿ ತಿಳಿದಿರೋ ವ್ಯಕ್ತಿ ನಾನು ನಾನು ಎಲ್ಲ ಕೇಳಿಸ್ಕೊತಾ ಇದ್ದೀನಿ ಏನು ದಿನ ಬರೀ ಪುರೋಹಿತರುಳೆ ಹೇಳ್ತಾರೆ ಇವರು ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಧಾರಾಳಕ್ಕೆ ಹೋಗಪ್ಪ ಪುಣ್ಯಾತ್ಮ ಯಾಕೆಂದ್ರೆ ಅಂದರೆ ಬೆಳೆಯಕ್ಕೆ ಬಿಡೋಲ್ಲ ನಮ್ಮ ಜನ ಒಳ್ಳೆಯದನ್ನು ಹೇಳಕ್ಕೆ ಬಿಡಲ್ಲ ಯಾಕೆ ಅಂದರೆ ಅವ್ರಿಗೆ ಉರಿ ಎತ್ತೆ ಕಾರಣ ಅವ್ರಿಗೆ ಅರ್ಥ ಇಲ್ಲದಕ್ಕೆ ಅವ್ರಿಗೆ ಅರ್ಥ ಆಗಲ್ಲ ಯಾವುದೇ ವಿಚಾರಗಳನ್ನು ಯಾವ ವ್ಯಕ್ತಿಗೆ ಅರ್ಥ ಆಗಲ್ವೋ ಅವ್ರಿಗೆಲ್ಲವೂ ಹಾಗೆ ಉಲ್ಟನೆ ಕೇಳಿಸೋದು ಇದನ್ನು ಹೇಳ್ತೀನಿ ಅಂದರೆ ನಾನು ಹೇಳ್ತೀನಿ ನೇರವಾಗಿ ಬನ್ರಿ ನಿಮ್ಮ ಗುಂಡಿಗೆ ಇದ್ದರೆ ತಾಕತ್ ಇದ್ರೆ ಶಕ್ತಿ ಇದ್ದರೆ ನಿಮ್ಮಲ್ಲಿ ವಿದ್ಯೆದ ಅರ್ಹತೆ ಇದ್ದರೆ ಕಮಾನ್ ಒಂದು ಕ್ಯಾಮ್ರಾ ಹಾಕ್ಸೋಣ ಒಂದು ಚೇರ್ ಹಾಕ್ಸೋಣ ನಾಲ್ಕು ಜನ ಎಷ್ಟು ಮಟ್ಟಕ್ಕೆ ಸನ್ಮಾನ ಮಾಡ್ತಾರೆ ಮಾಡಿಸೋಣ ಬನ್ನಿ ಆ ಸನ್ಮಾನ ಯಾವುದು ಅಂತ ಹೆದರುಗಳ ಬಂದಾಗ ತೋರಿಸ್ತೀನಿ ಈ ತರ ಗುಡ್ ಬೆದರಿಕೆಗಳನ್ನ ಹೆದರ್ಕೊಂಡು ಕಾರ್ಯಕ್ರಮ ಮಾಡಕ್ಕಾಗಲ್ಲ ನಾನು ಈ ತರದವ್ರು ಬೇಕಾದಷ್ಟ ಹೋಗ್ಬಿಟ್ರು ಆದರೆ ನಾನು ಹೇಳೋದು ಇಲ್ಲಿ ಚಾಲೆಂಜ್ ಪ್ರಶ್ನೆ ಇಲ್ಲ ಜನಗಳಿಗೆ ಸತ್ಯವನ್ನು ಹೇಳಕ್ಕೆ ಅವಕಾಶ ಕೊಡಿ ಅಲ್ಲ ನೀವು ಹೇಳಿಬಿಟ್ರೆ ನಾನು ಎದುರುಕೊಳ್ಳಲ್ಲ ನಿಮ್ಮಂತ ಐನೂರು ಜನ ಬಂದ್ರು ನಾನು ಎದುರುಕೊಳ್ಳಲ್ಲ ಯಾಕೆ ಅಂದರೆ ಸತ್ಯ ಏನಿದೆಯೋ ಅದನ್ನೇ ಹೇಳೋದು ನೀವು ಬೇಜಾರು ಮಾಡ್ಕೋ ಕೋಪ ಮಾಡ್ಕೋ ಬೈಕೋ ಅದು ನಿಮಗೆ ಸೇರಿದ್ದು ಯಾಕೆ ಅಂದರೆ ಸತ್ಯ ಸತ್ಯವಾಗಿ ಹೇಳಬೇಕು ಅದಕ್ಕೋಸ್ಕರವಾಗಿ ಯಾರನ್ನೋ ಟಾರ್ಗೆಟ್ ಮಾಡೋ ಅಗತ್ಯ ನನಗಿಲ್ಲ ಕಾರಣ ನಿಮ್ಮ ನಿಮ್ಮ ವೃತ್ತಿ ನಿಮ್ಮ ನಿಮ್ಮ ಹೊಟ್ಟೆ ಭಾಗ ನಿಮ್ಮ ನಿಮ್ಮ ಅದೃಷ್ಟ ನಿಮ್ಮ ನಿಮ್ಮ ಸಂಪಾದನೆ ನೀವು ಮಾಡ್ಕೊಳ್ಳಿ ಆದರೆ ಹಣಕ್ಕೆ ತಂದು ಮಾರಬೇಡಿ ಸಂಸ್ಕಾರವನ್ನು ಅಂತ ಹೇಳ್ತಕ್ಕಂಥದ್ದೇ ಹೆಲ್ತ್ ಗುರು ಕಾರ್ಯಕ್ರಮ ಉದ್ದೇಶ ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಹೆಲ್ತ್ ಗುರು ಅಂದರೆ ಪ್ರತಿಯೊಬ್ಬರಿಗೂ ಒಂದು ನೆಮ್ಮದಿ ಸಿಕ್ಕಲಿ ಸುಖ ಸಿಕ್ಕಲಿ ಅರ್ಥ ಗೊತ್ತಾಗಲಿ ಸತ್ಯ ಗೊತ್ತಾಗಲಿ ಅಂತಕ್ಕಂಥ ಕಾರ್ಯಕ್ರಮನೇ ಹೆಲ್ತ್ ಗುರು ಈ ಹೆಲ್ತ್ ಗುರು ಅನ್ನೋ ಕಾರ್ಯಕ್ರಮ ವಿಚಾರದ ಏನು ತಿಳ್ಕೊಳ್ಳದೆ ಇರೋರು ಎಲ್ಲೋ ಒಬ್ಬೊಬ್ಬರು ಮಾತಾಡ್ತಾರೆ ಸಂತೋಷ ಮಾತಾಡಲಿ ಆದರೆ ನನ್ನ ಕೋರಿಕೆ ಇಷ್ಟೇ ನೇರವಾಗಿ ಬಂದ್ಬಿಡಿ ಸ್ವಾಮಿ ನಾವು ರೆಡಿ ಇದ್ದೀವಲ್ಲ ವೆಹಿಕಲ್ ಕಳಿಸ್ಬೇಕಾ ಸನ್ಮಾನ ಮಾಡಿಸ್ಬೇಕಾ ಒಂದು ದೊಡ್ಡ ಸ್ಟೇಜ್ ಹಾಕ್ಸ್ಬೇಕಾ ಕಮಾನ್ ಬನ್ನಿ ನಿಮ್ದು ಏನೇನು ಸೈನ್ಯ ತೊಗೊಂಡು ಬನ್ನಿ ನಾವು ಚಾಲೆಂಜಾಗಿ ಟೇಬಲ್ ಕೊಟ್ಟು ಮಾತಾಡೋಕೆ ರೆಡಿ ಇದ್ದೀವಿ ಯಾವುದೋ ಪುಸ್ತಕದಲ್ಲಿ ಬರೆದಿರೋದೋ ಅಥವಾ ಯಾರೋ ಹೇಳ್ಕೊಟ್ಟಿದ್ದೋ ನಮ್ಮ ಹತ್ರ ಚಾ ವಿಚಾರವೇ ಇಲ್ಲ ಬರೇ ಕೈಯಲ್ಲಿ ಬರ್ತೀವಿ ನಿಮ್ಮ ಹತ್ರ ಏನೇನಿದೆ ಅಲ್ಲ ಬನ್ನಿ ಕೂತ್ಕೊಳ್ಳಿ ನಾನು ಕರಿತಾ ಇದ್ದೀನಿ ಕೇಳ್ತಾ ಇದ್ದೀನಿ ಇಲ್ಲವೇ ಇಲ್ಲ ಮತ್ತು ಸುಮ್ಮನೆ ಎಲ್ಲೋ ಸಂಧಿಲಿ ನಿಂತ್ಕೊಂಡು ಯಾಕೆ ಮಾತಾಡೋದು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಲಿ ಅಂತ ನಾನು ಯಾರಿಗೂ ಟಾರ್ಗೆಟ್ ಮಾಡಲ್ಲ ನನಗೆ ಯಾರಿಗೂ ದುಶ್ಮನಿಗಳಲ್ಲ ಶತ್ರುಗಳಲ್ಲ ಅದರ ಅವಶ್ಯಕತೆ ಇಲ್ಲ ಅಲ್ವಮ್ಮ ಈಗ ನಾನು ಅನ್ನೋದು ಇಲ್ಲಿ ಹೇಳ್ತಾ ಇಲ್ಲ ನಾನು ನನ್ನದು ಅಂತ ಹೇಳ್ತಿಲ್ಲ ಅಥವಾ ಒಬ್ಬನಿಗೆ ಎಲ್ಲ ಗೊತ್ತು ಅಂತ ಹೇಳ್ತಿಲ್ಲ ನಮ್ಮ ರೀತಿಯಲ್ಲಿ ಹೇಳುವರು ಹಲವಾರು ಜನ ಹೆಚ್ಚಲಿ ಹಲವಾರು ಜನ ಹೆಚ್ಚಿದಾಗ ಹಲವಾರು ಜನಗಳಿಗೆ ಒಳ್ಳೇದಾಗಲಿ ಅಂತಕ್ಕಂತ ಒಂದು ಕೋರಿಕೆ ಮತ್ತು ಬಯಕೆ ಇದು ನನ್ನ ಒಂದು ಕೋರಿಕೆ ಈಗ ನನಗಿನ್ನ ಹೆಚ್ಚಿನ ವಿಚಾರ ಅವ್ರಿಗೆ ಗೊತ್ತಿದ್ರೆ ನಾವು ಅವ್ರ ಕಾಲು ನಮಸ್ಕಾರ ಮಾಡಕ್ ರೆಡಿ ಅವ್ರಿಗೆ ಹೂವು ನಾರ ಹಾಕಕ್ಕೆ ರೆಡಿ ಅಲ್ವೇನಮ್ಮ ಒಬ್ಬರಿಗಿನ್ನೋ ಒಬ್ರು ಬುದ್ಧಿವಂತರ ಇರಬೇಕು ಆ ಬುದ್ಧಿವಂತಿಕೆಯನ್ನ ಬಳಸೋದಕ್ಕೆ ಪ್ರಯತ್ನ ಮಾಡಿ ದಯವಿಟ್ಟು ಅದನ್ನ ಬಿಟ್ಟು ಸುಮ್ನೆ ಕಾಲಹರಣ ಮಾಡಿಕೊಂಡು ಗೊತ್ತಿಲ್ಲದಿರೋ ವಿಚಾರಗಳನ್ನ ಆರ್ಗ್ಯುಮೆಂಟ್ ಮಾಡೋದು ಯಾಕೆ ಹಿಂಗ್ ಹೇಳ್ತಾರೆ ಯಾಕೆ ಹಿಂಗೆ ಮಾಡ್ತಾರೆ ಅಂದ್ರೆ ಅದ್ರ ಸಂಕಟ ಅದ್ರ ನೋವು ಜನಗಳ ಹತ್ರ ಹೋದಾಗ ಕೇಳದವ್ರಿಗೆ ಎಷ್ಟು ಚೀತು ಅಂತ ಉಗಿತಾ ಇದ್ದಾರೆ ಅದ ಅರ್ಥ ಮಾಡ್ಕೊಳ್ಳೋರಿಗೆ ಇದು ಅರ್ಥ ಆಗತ್ತೆ ಒಂದು ಧರ್ಮ ಒಂದು ಜ್ಯೋತಿಷ್ಯ ಕಾರ್ಯಕ್ರಮ ಅಂದ್ರೆ ಎಷ್ಟು ಜನ ಹೀನವಾಗಿ ಬೈತಾ ಇದಾರೆ ಅದೆಲ್ಲ ಇಂಥವ್ರಿಗೆ ಸೇರೋದು ಯಾಕೆಂದ್ರೆ ತಪ್ಪು ದಾರಿ ಇಡಿಸ್ತಾ ಇರೋದು ಜನಗಳಿಗೆ ತಪ್ಪು ಮಾರ್ಗ ಹೇಳ್ಕೊಂಡು ಹೋಗ್ತಾ ಇರೋದು ಇರೋದನ್ನ ನೇರವಾಗಿ ಹೇಳ್ತೀನಿ ನೇರವಾಗಿ ತೋರಿಸ್ತೀನಿ ನಿಮಗೆ ವಿಚಾರ ಗೊತ್ತಿದ್ರೆ ಕೂತ್ಕೊಂಡು ಮಾತಾಡೋಣ ಏನು ಒಬ್ಬ ವ್ಯಕ್ತಿಯಲ್ಲಿರುವ ರಹಸ್ಯವನ್ನ ಏನು ಟಚ್ ಮಾಡದೆ ಹೇಳಬೇಕು ಆ ತಾಕತ್ತಿದ್ರೆ ಬನ್ನಿ ಹೇಳಿ ನಾಲ್ಕಾರು ಜನಕ್ಕೆ ವಿಚಾರ ಆಗ್ಲಿ ಇಷ್ಟು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಪ್ರತಿದಿನ ನಾನು ಯಾರು ಟಾರ್ಗೆಟ್ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಯಾಕಿದ ಹೊತ್ತಿ ಹೊತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಪ್ರತಿಯೊಂದನ್ನು ಮುಚ್ಚುಮರೆಯಲ್ದೇ ಇರತಕ್ಕಂಥ ವಿಷಯ ನನ್ನ ಸ್ವಂತ ವಿಚಾರ ಅಲ್ಲ ಧರ್ಮದಲ್ಲಿರ್ತಕ್ಕಂಥ ರಹಸ್ಯಗಳು ಆ ಧರ್ಮ ಎಲ್ರಿಗೂ ಅಷ್ಟು ಸುಲಭ ಸಿಕ್ಕಲ್ಲ ಮೂರು ಜನ್ಮ ಹೆತ್ತು ಬಂದ್ರು ಅದನ್ನ ಹೇಳಕ್ಕಾಗಲ್ಲ ಕಲಿಯೋಕ್ಕಾಗಲ್ಲ ತಿಳಿಯೋಕ್ಕಾಗಲ್ಲ ಅಂದ ಮೇಲೆ ಮಾತಾಡೋದ್ರಲ್ಲಿ ಎಷ್ಟು ಅರ್ಥ ಇದೆ ಅಂತ ತಿಳ್ಕೊಂಡ್ರೆ ಚೆನ್ನಾಗಿರತ್ತೆ ಇಲ್ಲ ಮೌನವಾಗಿ ಕೇಳಿಸ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರತ್ತೆ ಸುಮ್ಮನೆ ಅತಿ ಪ್ರಸಂಗಿತನ ಮಾಡಿದ್ರೆ ಅದು ನಿಮಗೆ ಹೊರ್ತು ನನಗೇನಲ್ಲ ಅಲ್ವಾ ಹಾಗಾಗಿ ಈ ಸಂಕಷ್ಟ ಚೌತಿಗೆ ಬರ್ತೀನಿ ವಿಷಯ ಕಾಲರ್ ಒಬ್ರು ರೆಡಿ ಹಲೋ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಅಮ್ಮ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ನನ್ನ ಹೆಸರು ಸುಮಾ ಅಂತ ನಾವು ಕೊಪ್ಪದಿಂದ ಮಾತಾಡೋದು ಶೃಂಗೇರಿ ಕೊಪ್ಪದಿಂದ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಅವರ ಹೆಸರು ಮತ್ತು ನಕ್ಷತ್ರ ತಿಳಿಸ್ಕೊಡಿ ಅಮ್ಮ ಅಕ್ಷಯ್ ಅಂತ ಓಕೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಓಕೆ ಗುರುಜಿ ಇದಾರೆ ಅವ್ರ ಜೊತೆ ನಮಸ್ತೆ ಗುರುಜಿ ನಮಸ್ತೆ ಏನ್ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ ತಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೆ ತುಂಬಾ ಸಂತೋಷ ಆಯ್ತು ಈಗ ಮಾತಾಡಿದ್ ಕೇಳಿಸ್ಕೊಂಡ್ರಾ ಹೌದು ತುಂಬಾ ಪ್ರಯತ್ನ ಮಾಡ್ತಾ ಇದ್ವಿ ನನ್ನ ಮಗನ ವಿಷಯದಲ್ಲಿ ಮಾಡಿದಾನೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದ್ ವರ್ಷದಿಂದನು ಉದ್ಯೋಗಕ್ಕಾಗಿ ಭಾರಿ ಇದ್ ಮಾಡ್ತಾನೆ ಅವನ್ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿಸ್ ಕನ್ಫ್ಯೂಷನ್ ಆಗ್ತಾ ಇದೆ ಆಗ್ತಿದೆ ಯಾವಾಗ ಕೆಲಸ ಆಗ್ಬೋದು ಅವನ್ ಫ್ಯೂಚರ್ ಹೇಗಿದೆ ಅಂತ ಕೇಳ್ಬೇಕಿತ್ತು ನೀವು ಇದ್ರ ಬಗ್ಗೆ ತಿಳ್ಕೊಳ್ತಕ್ಕಂತ ಆಸಕ್ತಿ ನಂಬಿಕೆ ಇದೆಯಾ ಇಲ್ವಾ ಅಥವಾ ಈಗ ಕೇಳ್ಬೇಕು ಅಂತ ಕೇಳ್ತಾ ಇದ್ದೀರಾ ಇಲ್ಲ ಇಲ್ಲ ನನಗೆ ಕೇಳಬೇಕಂತಾನೆ ಇದೆ ಗುರುಜಿ ಅಲ್ಲ ನಾನು ಇವತ್ತು ನೀವು ವಿಷಯ ಹೇಳ್ತಾ ಇಲ್ಲ ಹಾ ನಿಮ್ಮ ಮಗು ಪುಷ್ಯಾ ನಕ್ಷತ್ರದಲ್ಲಿ ಹುಟ್ಟಿದಾನೆ ಹೌದು ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಾನೆ ಹೌದು ಏನು ಓದಿದ್ದೀರಾ ನೀವು ನಾನು ಓದಿರೋದು ಪಿ ಯು ಸಿ ಓಕೆ ಯಾವ ವಾರ ಮದುವೆ ಆಗಿದ್ದು ನೀವು ಬುಧವಾರ ಗುರುಜಿ ನಿಮ್ಮ ಮಗ ಹುಟ್ಟಿದ ವಾರ ಯಾವುದು ಅವನು ಭಾನುವಾರದ್ದು ಅದು ಬೆಳಿಗ್ಗೆ ಭಾನುವಾರಕ್ಕೆ ಅಂತ ಸೇರ್ಸ್ಬಿಟ್ಟಿದ್ದಾರೆ ಆದ್ರೆ ಸೋಮವಾರ ಬೆಳಗಿನ ಜಾವ ಮೂರು ಇಪ್ಪತ್ತಾಗುತ್ತೆ ಅಂದ್ರೆ ಭಾನುವಾರದ ರಾತ್ರಿ ಸೋಮವಾರ ಬೆಳಿಗ್ಗೆ ಹೌದು ಮೂರು ಗಂಟೆ ಎಂಟು ನಿಮಿಷ ಈಗ ನೀವು ಯಾವ ವಾರಕ್ಕೆ ಸೇರಿಸ್ಕೊಂಡಿದ್ದೀರಾ ಅವನ್ನ ಏನ್ ಹೇಳಿ ನೀವು ನಿಮ್ಮ ಮಗನ ಯಾವ ವಾರ ಹುಡ್ತಾ ಅಂತ ಅನ್ಕೊಂಡಿದ್ದೀರಾ ಅಂದೆ ನಾವು ಭಾನುವಾರ ಅಂತಾನೆ ಜಾಸ್ತಿ ಇದೆ ಕರೆಕ್ಟ್ ಎಷ್ಟು ಜನ ಮಕ್ಕಳು ನಿಮಗೆ ಇಬ್ರು ಇವನು ಎರಡನೇ ಇವನು ಮೊದಲನೇ ಅವನು ಮಗನೇನಾ ಹೌದೌದು ಅವನ ನಕ್ಷತ್ರ ಏನು ಅವನು ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಅವನೇನ್ ಮಾಡ್ತಾನೆ ಅವನು ಡಿಪ್ಲೊಮಾ ಮಾಡಿದ್ದಾನೆ ಇಲ್ಲಿ ಮೆಡಿಕಲ್ ಕಾಲೇಜ್ ಅಲ್ಲಿ ವರ್ಕ್ ಮಾಡ್ತಾನೆ ಮದುವೆ ಆಗ್ಲಿಲ್ಲ ಇನ್ನು ಸಣ್ಣವರು ಎಷ್ಟು ವಯಸ್ಸು ಎಷ್ಟು ವಯಸ್ಸೆಷ್ಟು ನಿಮ್ಮ ದೊಡ್ಡ ಮಗನಿಗೆ ದೊಡ್ಡ ಮಗನಿಗೆ ಇಪ್ಪತ್ತೈದು ತುಂಬಿದೆ ಇಪ್ಪತ್ತಾರ ನಡೀತಾ ಇದೆ ಇನ್ನೊಂದ್ ಸ್ವಲ್ಪ ನಿಧಾನಕ್ಕೆ ಮದುವೆ ಮಾಡೋಣ ಯಾಕೆ ಇಷ್ಟೆಲ್ಲ ಕೇಳಿದೆ ಅಂತಂದ್ರೆ ವಿಷಯ ಹಾ ಸಾಮಾನ್ಯವಾಗಿ ನಾವು ಮಕ್ಕಳಾಗಿದ್ದಾರೆ ಎರಡು ಗಂಡು ಮಕ್ಕಳಿದ್ದಾರೆ ಅಥವಾ ಎರಡು ಹೆಣ್ಣು ಮಕ್ಕಳಿದ್ದಾರೆ ಏನೋ ಚೆನ್ನಾಗಿ ಓದಿಸಿ ಒಂದು ಅವರದೇ ಆದ ಒಂದು ವೃತ್ತಿಯನ್ನು ಮಾಡಿಕೊಂಡು ನಿ ಚೆನ್ನಾಗಿರ್ಲಿ ಅಂತ ಎಲ್ಲ ತಂದೆ ತಾಯಿಗಳು ಇಷ್ಟಪಡ್ತಾರೆ ನೋಡಿ ಈ ಕರ್ಕಾಟಕ ರಾಶಿ ಮತ್ತೆ ಪುಷ್ಯ ನಕ್ಷತ್ರದ ಸತ್ಯ ತಿಳ್ಕೋಬೇಕು ಏನು ಅಂದರೆ ಅವನಿಗೆ ಮೆಮೊರಿ ಅಂತಕ್ಕಂಥದ್ದು ಎಷ್ಟು ಅವನು ಇಷ್ಟಪಟ್ಟು ಕಷ್ಟಪಟ್ಟು ಅದನ್ನು ತಗೊಳ್ತಾನೆ ಅಂದರೆ ಅಷ್ಟೇ ಬೇಗ ಅವನ್ನ ಫುಲ್ ಟೋಟಲಿ ತಿರುಗಿಸ್ತಾರೆ ಅರ್ಥ ಆಯ್ತಾ ಇನ್ನೊಂದ್ಸಲ ಅಂದ್ರೆ ಹೊಟ್ಟೆಯನ್ನ ಶುದ್ಧಿ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಟೈಮ್ ಊಟ ಮಾಡೋದು ಟೈಮ್ ಸರಿಗೆ ನಿದ್ದೆ ಮಾಡತಕ್ಕಂಥದ್ರಲ್ಲಿ ಇವನು ಹಿನ್ನೆಲೆಯಲ್ಲಿ ಹಿನ್ನೆಡೆಯಲ್ಲಿ ಇದ್ದಾನೆ ಸತ್ಯ ಇದರಿಂದ ಇವನು ಎಷ್ಟು ಎಫರ್ಟ್ ಆಗ್ತಾನೆ ಪರೀಕ್ಷೆಗೆ ರೆಡಿ ಆಗ್ತಾನೆ ಇಷ್ಟೇ ತೆಗಿಬೇಕು ಮಾರ್ಸು ಅಂತಾನೆ ಆದ್ರೆ ಆ ಸಮೀಕ್ ಅವನ ಹಿಂದಿಕ್ ತಗೊಂಡ್ತದ ಹಾಗೆ ಒತ್ತಡ ಆಗತ್ತೆ ಅಯ್ಯೋ ನಾನು ರಾತ್ರಿ ಓದ್ದೆ ಮೂರು ದಿನದ ಯಾಕ್ ಯಾಕೆ ನನಗಿದ್ ಬರ್ತಾ ಇಲ್ಲ ಆಮೇಲೆ ಎಕ್ಸಾಮ್ ಎಲ್ಲ ಆದ್ ಹೊರಗೆ ಬಂದ್ಮೇಲೆ ಅಯ್ಯಯ್ಯೋ ಇದು ಬಂದಿತ್ತಲ್ವಾ ಅಂತ ಆಮೇಲೆ ಅನ್ಕೋತಾನೆ ಇದು ಇವನಿಗೆ ತುಂಬನೇ ಹಿನ್ನಡೆ ಕೊಡ್ತಾ ಇರ್ತಕ್ಕಂಥ ಜೀವನಕ್ಕೆ ಅಮ್ಮ ಅರ್ಥ ಆಯ್ತಾ ಅಲ್ಲ ಒಂದ್ ನಿಮಿಷ ಪರಿಹಾರ ತುಂಬಾ ಕಷ್ಟ ಇದೆ ಯಾಕೆ ಅಂದ್ರೆ ತುಂಬಾ ಲೇಟ್ ಆಗಿದೆಯಾ ನೀವು ಬಂದಿರತಕ್ಕಂತ ಕೇಳ್ತಾ ಇರ್ತಕ್ಕಂಥ ವಿಚಾರ ಮಗು ಹುಟ್ಟಿದ ಒಂದು ವರ್ಷದ ಒಳಗಡೆ ಯಾರು ಈ ಪರಿಹಾರವನ್ನ ತಿಳಿದಿರ್ತಾರೆ ಅವರ ಮಕ್ಕಳು ಅವರಿಗೆ ನೆಮ್ಮದಿಯಾಗಿರುವಂತ ಮಕ್ಕಳಾಗಿರ್ತಾರೆ ಇಡೀ ಕರ್ನಾಟಕದಲ್ಲಿ ಯಾವ ತಂದೆ ತಾಯೂ ಈ ಕೆಲಸ ಮಾಡ್ತಾ ಇಲ್ಲ ಮಾಡೂ ಇಲ್ಲ ಮಾಡ್ತಾನೂ ಇಲ್ಲ ಗೊತ್ತೂ ಇಲ್ಲ ಏನ್ ಮಾಡೋಣ ಈಗ ಈಗ ನೀವು ಪರಿಹಾರ ಒಂದ್ ನಿಮಿಷ ಕೇಳಿಸ್ಕೊಡಿ ಈಗ ನೀವು ಪರಿಹಾರ ಅಂದ್ರೆ ಸಾಧ್ಯವಿಲ್ಲದ ವಿಷಯ ಕಾರಣ ಅವರನ್ನ ಸರಿ ಮಾಡೋದಕ್ಕೆ ಯಾರ ಬ್ರಹ್ಮಾನ್ದಿಂದನೂ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಅವ್ರ ಮೈಂಡ್ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದೆ ನನ್ನ ಲೈಫ್ ಇಷ್ಟೇ ಇದನ್ನ ನೋಡ್ಕೊಂಡು ಹಿಂದೆ ಪೂರ್ವಾಭಾದ್ರ ನಕ್ಷತ್ರ ಕಾಯ್ಕೊಂಡಿದೆ ಯಾಕೆ ಅಂದ್ರೆ ಅಭಿವೃದ್ಧಿ ಇಲ್ಲದ ರೀತಿಯಲ್ಲಿ ಹಿನ್ನಡೆ ಆಗ್ತಕ್ಕಂಥ ಕುಟುಂಬ ಈ ಎರಡೂ ನಕ್ಷತ್ರಕ್ಕೆ ಏನ್ ಸತ್ಯ ಅಂತ ತಂದೆ ತಾಯಿ ತಿಳ್ಕೊಳ್ಳದೆ ಓದಿಸಿದ್ದಾರೆ ಮುಂದೆ ಏನು ಕ್ವಶ್ಚನ್ ಮಾರ್ಕ್ ಇದಿಬ್ಬರನ್ನ ನೋಡ್ಕೊಂಡು ಇವ್ರ ತಂದೆ ತಾಯಿ ಹೆಂಡತಿ ಹೆಂಗ್ ಹೇಳ್ತಾರೆ ಅಂದ್ರೆ ಇವನ್ ಏನ್ ಹಿಂಗೆ ಇವ್ನೇನ್ ಹಿಂಗೆ ಇವನೇನ್ ಆಗ್ತಾನೋ ಇವನೇನ್ ಆಗ್ತಾನೋ ಇದ್ರ ಬಗ್ಗೆ ಏನು ಅಂತ ಇವ್ರಿಬ್ರಿಗುನು ಲೋ ಬಿ ಪಿ ಐ ಬಿ ಪಿ ವ್ಯತ್ಯಾಸ ಬರುತ್ತೆ ಮಕ್ಕಳ ಅಭಿವೃದ್ಧಿ ಆಗ್ತಾ ಇಲ್ಲ ಇವರು ಆರೋಗ್ಯ ಚೆನ್ನಾಗಿ ಆಗ್ತಾ ಇಲ್ಲ ಇವ್ರು ನೋಡಿ ಅವರು ಯೋಚನೆ ಮಾಡ್ತಾ ಇದಾರೆ ಅವ್ರು ನೋಡಿ ಇವರು ಯೋಚನೆ ಮಾಡ್ತಾ ಇದಾರೆ ಬಟ್ ಯಾರಿಗೂ ನೆಮ್ಮದಿ ಇಲ್ಲ ಈಗ ಇದಕ್ಕೆ ಪರಿಹಾರ ಸಾಧ್ಯ ಇಲ್ಲ ಯಾಕೆ ತುಂಬಾ ಲೇಟು ರಾಂಗ್ ರೂಟ್ ಅಲ್ಲಿ ಹೋಗಿ ಯಾವುದೋ ಊರಿಗೆ ಹೋಗ್ಬೇಕಾದ್ರು ಯಾವುದೋ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಇಳಿದ್ಬಿಟ್ಟು ಅಯ್ಯಯ್ಯೋ ನಾವು ಎಟ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಇದು ನಮ್ಮ ದೇಶದ ಹಣೆ ಬರ ನಾವು ತಪ್ಪು ಮಾಡ್ಕೊಂಡಿದ್ದೀವಿ ಅನ್ನೋದು ಯೋಚನೆ ಇಲ್ಲ ಇವತ್ತು ಎದ್ದ ಟೈಮ್ ಚೆನ್ನಾಗಿಲ್ಲ ನನಗೆ ಗಿರಾಚಾರ ಚೆನ್ನಾಗಿಲ್ಲ ಅಂದ್ಕೊಂಡು ಮನೆಗೆ ಬರ್ತೀವಿ ಇಂಥ ದುರ್ದೈವದ ಸಂಗತಿ ನಮ್ಮ ದೇಶದ ಹಣೆ ಬರ ಯಾಕೆಂದರೆ ಎಲ್ಲ ಉಪಕಥೆಗಳು ಹೇಳಿ 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 ಮ್ಯಾಚ್ ಮಾಡಿಬಿಟ್ಟಿದ್ದಾರೆ ನೀವು ಒಂದು ಕೆಲಸ ಮಾಡಬೇಕು ಪೂರ್ವಾಭಾದ ನಕ್ಷತ್ರ ಮಗು ಯಾವಾಗ ಹುಟ್ಟುತ್ತೋ ಮೊದಲನೇ ಮಗು ಆಗಲೇ ನೀವು ಎಚ್ಚರಿಕೆ ತೊಗೊಂಡಿದ್ರೆ ಎರಡನೇ ಪುಷ್ಯ ನಕ್ಷತ್ರ ಮಗು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ದಯವಿಟ್ಟು ಒಮ್ಮೆ ಒಂದು ತಿಳ್ಕೊಳ್ಳಿ ಒಂದು ಮಗು ಹುಟ್ಟಿದ ಮೇಲೆ ಒಂದು ಮಗು ಹುಟ್ಟಿದ ಮೇಲೆ ಆ ನಕ್ಷತ್ರ ಕರ್ಮಗಳನ್ನು ತೊಳೆದ ನಂತರ ಐದು ವರ್ಷ ಅವಧಿಯನ್ನ ಕೊಟ್ಟು ಎರಡನೇ ಮಗುವನ್ನ ಯಾರು ಮಾಡ್ಕೊಳ್ತಾರೋ ಅವರ ಜೀವನದಲ್ಲಿ ಅವರಂತ ಐಶ್ವರ್ಯವಂತ ಮಕ್ಕಳು ಇನ್ನೊಬ್ರಿಲ್ಲ ನಾವು ಯೂನಿಫಾರ್ಮ್ ಒಂದಾದ್ಮೇಲೆ ಒಂದು ಹೆಣ್ಣು ಇನ್ನೊಂದು ಗಂಡು ಹಾಕ್ಬಿಟ್ರೆ ಗಂಡು ಇನ್ನೊಂದು ಹೆಣ್ಣು ಹಾಕ್ಬಿಟ್ರೆ ಅಬಾ ಬಾಬಾ ಈ ಮ್ಯಾಜಿಕ್ ಮಕ್ಕಳು ಮಾಡಿಕೊಂಡು ಪರಿಹಾರ ಕೇಳಿ ಅಂದ್ರೆ ಎಲ್ಲಿ ಪರಿಹಾರ ಕೊಡೋದು ಅಮ್ಮ ಅರ್ಥ ಆಯ್ತಾ ಬೇಜಾರಾಯ್ತಾ ಇಲ್ಲ ಗೊತ್ತಾಗ್ತಿದೆ ಹೇಳಿ ಗುರುಜಿ ಯಾಕೆ ಅಂತಂದ್ರೆ ನೀವು ನೆಮ್ಮದಿಯಾಗಿ ಕಷ್ಟಪಟ್ಟು ಏನೋ ಮಾಡಿ ನಮ್ಮ ಮಕ್ಕಳನ್ನ ಒಂದು ಹಂತಕ್ಕೆ ಸೇರ್ಸೋಣ ಅಂತ ಗೋ ಹೋರಾಟ ಮಾಡ್ಕೊಂಡು ಬಂದ್ರೆ ಹೊರ್ತು ನೀವು ನೆಮ್ಮದಿಯನ್ನ ಪಡ್ಕೊಂಡಿಲ್ಲ ಇನ್ನು ನಿಮ್ಮ ಮಕ್ಕಳಿಗೆ ನೆಮ್ಮದಿ ಹೆಂಗ್ ಸಿಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಹೌದಾ ಅಲ್ವಾ ಹೌದೌದು ಗುರುಜಿ ಯಾಕೆ ಅಂದ್ರೆ ಕರ್ಕಾಟಕ ರಾಶಿ ಅಂದ್ರೆ ಚಂದ್ರ ಚಂದ್ರ ನೆಮ್ಮದಿಯಾಗಿಲ್ಲ ಅಪ್ಪನ ಅಮ್ಮ ನೆಮ್ಮದಿ ಇಲ್ಲ ಅಮ್ಮನ ಅಮ್ಮ ನೆಮ್ಮದಿ ಇಲ್ಲ ಅಂದ ಮೇಲೆ ಇವನ್ಗೆಲ್ ಸಿಗತ್ತೆ ಈ ಸತ್ಯ ಹೇಳೋರು ಇಲ್ಲವೇ ಇಲ್ಲ ಗುಡ್ಡ ಹರಟೆ ಮಾತು ಬೇಡದೇ ಇರೋ ಮಾತುಗಳು ಹಾಡೋಕ್ಕೆ ಸುಮ್ಮನೆ ಕ್ರಾಸ್ ಕ್ರಾಸ್ ಆಗಿ ಮಾತಾಡೋಕ್ಕೆ ನಮ್ಮ ಜನ ಇದ್ದಾರೆ ಇಂಥ ವಿಚಾರ ಹೇಳ್ರಿ ತಾಕತ್ತಿದ್ದರೆ ವಿದ್ಯಾ ಕಲ್ತಿದ್ರೆ ಆ ಶಕ್ತಿ ನಿಮ್ಮಲ್ಲಿದ್ದರೆ ಇಲ್ಲ ಬರೀ ಸುಮ್ಮನೆ ಕೂತ್ಕೊಂಡು ಗ್ಯಾಮಿಕ್ ಮಾಡೋದು ಅದಕ್ಕೋಸ್ಕರವಾಗಿ ನೀವೊಂದು ಕೆಲಸ ಮಾಡಿ ನಿಮ್ಮ ಮಕ್ಕಳು ನೀವು ಒಂದು ಸಲ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಒಂದು ವಿಚಾರಕ್ಕೆ ಪುಷ್ಯ ನಕ್ಷತ್ರಕ್ಕೆ ಇರ್ತಕ್ಕಂಥ ಒಂದು ಕಡೆ ಗುರು ಒಂದು ಕಡೆ ಶನೇಶ್ವರ ಸ್ವಾಮಿ ಇರ್ತಾರೆ ಹತ್ತಿರಕ್ಕೆ ಬಂದದ್ದು ಹಂಗಿಗೆ ಕಟ್ಟಾಗ್ಬಿಡತ್ತೆ ಇದು ನಕ್ಷತ್ರಕ್ಕೂ ರಾಶಿಗೂ ಇರತಕ್ಕಂತ ಒಂದು ಸಂಬಂಧ ಅಮ್ಮ ಕೇಳಿಸ್ಕೊತಾ ಇದೀರಾ ಗುರುಜಿ ರಾಶಿಗೂ ನಕ್ಷತ್ರಕ್ಕೂ ಇರತಕ್ಕಂಥದ್ದು ಒಂದು ಕಡೆ ಶನೇಶ್ವರ ಸ್ವಾಮಿ ಇದ್ದಾರೆ ಇನ್ನೊಂದು ಕಡೆ ಗುರುಗ್ರಹ ಇದಾರೆ ಒಳ್ಳೆಯ ವಿದ್ಯೆ ಇದೆ ಒಳ್ಳೆ ಬುದ್ಧಿ ಇದೆ ಒಳ್ಳೆ ಬರವಣಿಗೆ ಇದೆ ಒಳ್ಳೆ ಮಾತಿದೆ ನೋಡ್ಲಿಕ್ಕೆ ಒಳ್ಳೆ ವ್ಯಕ್ತಿ ಆಗಿರ್ತಾರೆ ಇದು ಗುರುನ ಲೆಕ್ಕ ಆದರೆ ಎಲ್ಲದಕ್ಕೂ ಫೈಲು ಜೇಬಲ್ ಇಟ್ಟುಕೊಂಡು ಊರೆಲ್ಲ ಸುತ್ತಬೇಕು ಎಲ್ಲೋದ್ರೂ ಸಕ್ಸಸ್ ಆಗಲ್ಲ ಬುದ್ಧಿ ಬೇಕಾದಷ್ಟಿದೆ ಉಪಯೋಗವಿಲ್ಲದ ರಾಶಿ ನಕ್ಷತ್ರ ಪುಷ್ಯ ನಕ್ಷತ್ರ ಅದಕ್ಕೋಸ್ಕರವಾಗಿ ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಕೊನೆ ಪಕ್ಷ ಒಳ್ಳೇದಾಗ್ಲಿ ಮದುವೆ ಆಗಿಲ್ಲ ಇನ್ನೂ ದಯವಿಟ್ಟು ನಿಮ್ಮಿಬ್ಬರು ಮಕ್ಕಳ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅವರ ಜೀವನ ಒಳ್ಳೆಯದಾಗತ್ತೆ ನೀವು ತುಂಬ ಹಿನ್ನಡೆಯಲ್ಲಿದ್ದೀರಾ ದಯವಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಯೋಚನೆ ಮಾಡಬೇಡಿ ಭಯ ಬೆಳಬೇಡಿ ಎಸ್ ಧನ್ಯವಾದಗಳಮ್ಮ ಕರೆಯನ್ನು ಮಾಡಿದಕ್ಕೆ ಮತ್ತೊಬ್ಬರು ರೆಡಿ ಇದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಹಲೋ ನಮಸ್ತೆ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ಅಮ್ಮ ನನ್ನ ಹೆಸರು ರೂಪಾ ಅಂತ ನನ್ನ ಮಗನ್ ಬಗ್ಗೆ ಕೇಳ್ಬೇಕಿತ್ತು ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರ ಓಕೆ ಗುರುಜಿ ಇದಾರೆ ಅವ್ರ ಜೊತೆ ಮಾತಾ ಹಲೋ ಹಾ ಸರ್ ನಮಸ್ತೆ ನಮಸ್ತೆ ರಾಶಿ ವಿಶಾಖ ನಕ್ಷತ್ರ ಆಯ್ತು 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 ಕೇಳಿಸ್ತು ಏನ್ ಮಾಡ್ತಾನೆ ಮಗ ಆ ಮಗ ಲಾ ಮಾಡ್ಕೊಂಡಿದ್ದಾನೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ತಗೋಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ ಆಮೇಲೆ ಸ್ವಲ್ಪ ಹೆಲ್ತ್ ಅವನಿಗೆ ಇದು ಲೋಯರ್ ಬ್ಯಾಕ್ ಪೇನ್ ಮತ್ತೆ ಕಾಲ್ ನೋವು ಅಂತ ಹೇಳ್ತಾನೆ ಅದಕ್ಕೆ ಹೆಲ್ತ್ ಬಗ್ಗೆ ಕೇಳಿ ಇಲ್ಲಿವರೆಗೂ ತಿಳ್ಕೊಂಡಿರ್ಲಿಲ್ವಾ ತಿಳ್ಕೊಂಡಿರ್ಲಿಲ್ವಾ ಇಲ್ಲಿವರೆಗೂ ಒಂದೇ ನೀವ್ ಹೇಳಿದ್ದನ್ನ ಕೇಳಿಸ್ಕೊಂಡಿದ್ವಿ ಅವ್ನ್ ಜಾತ್ಕ ಎಲ್ಲ ಬರ್ಸಿದೀವಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ನಮಗೇನು ಅಷ್ಟೊಂದು ಇದು ಚೆನ್ನಾಗಿದೆ ಅಂತ ಹೇಳೋ ಸುಳ್ಳುಗಾರರೇ ನಮ್ ದೇಶ ಜಾಸ್ತಿ ಅದೇ ಏನ್ ಹೇಳ್ತೀರಮ್ಮ ಹೌದು ಅದು ನಿಜಾನೇ ಎಲ್ಲಿ ಹೋಗ್ ಕೇಳಿ ಚೆನ್ನಾಗಿದೆ ಚೆನ್ನಾಗಿದ್ರೆ ಯಾಕೆ ಜನ ಅಲ್ಲಿಗೆ ಹೋಗ್ತಾರೆ ಕೇಳಕ್ಕೆ ಇದನ್ನ ಅರ್ಥನೇ ಆಗ್ತಾ ಹೇಳೋರ್ಗೆ ಈಗ ಡಾಕ್ಟರ್ ಏನೋ ಸಮಸ್ಯೆ ಡಾಕ್ಟರ್ ಬರ್ತಾರೆ ಏನೋ ಸಮಸ್ಯೆ ಹತ್ರ ಬರ್ತಾರೆ ಚೆನ್ನಾಗಿದೆ ಅಂದ್ಮೇಲೆ ಯಾಕೆ ಬರ್ಬೇಕಿತ್ತಲ್ಲಿ ನೋಡಿ ವಿಷಯ ಹೇಳ್ತೀನಿ ಹಾ ಅವನ ಪ್ರಯತ್ನ ಅವನ್ ಮಾಡ್ತಾ ಇರ್ತಕ್ಕಂತದ್ದು ಈ ಸಮಾಜಕ್ಕೆ ಮತ್ತೆ ನಿಮಗೂ ಒಂದು ಹೆಸರು ಕೊಡ್ತಕ್ಕಂತ ಒಂದು ಮಟ್ಟಕ್ಕೆ ಅವನು ಬೆಳೆಯೋದ್ರಲ್ಲಿ ಏನ್ ತೊಂದರೆ ಇಲ್ಲ ಆದರೆ ಒಂದಂತೂ ತಿಳ್ಕೊಳ್ಳಿ ಮನುಷ್ಯನಿಗೆ ಅತಿ ಮುಖ್ಯವಾಗಿರ್ತಕ್ಕಂತ ಯೂರಿನ್ ಮೋಷನ್ ಎರಡಕ್ಕೂ ಅವನಿಗೆ ಒಂದು ಸಮಸ್ಯೆ ಇರತಕ್ಕಂತ ಹರ್ನಿಯಾ ಅಂತ ಹೇಳ್ತಾರೆ ಇದನ್ನ ಸರ್ ಸರ್ ಆಪರೇಷನ್ ಆಗೋಯ್ತು ಆಗೋಯ್ತು ಅನ್ಕೋಬೇಡಿ ಅಯ್ಯೋ ನೀವು ಎಲ್ಲಿದ್ದೀರಾ ಇನ್ನು ಮುಂದೆ ಇದೆ ಆಪರೇಷನ್ ಅಲ್ಲ ಅಯ್ಯೋ ಅಂತ ಹೆದರ್ಕೋಬೇಡಿ ಆಯ್ತು ಸರ್ ಒಂದು ನೀವು ತಿಳ್ಕೊಂಡ್ರೆ ಆಪರೇಷನ್ ಬೇಕಾಗಿಲ್ಲ ನೀವು ತಿಳ್ಕೊಳ್ಳದೆ ಅಂದ್ರೆ ಆಪರೇಷನ್ಗೆ ಆ ಹುಡುಗ ಸಿಕ್ಕಾಕೋತಾನೆ ಹೇಗೆ ಅಂದ್ರೆ ಸೈಡ್ ಅಲ್ಲಿ ಕಿಡ್ನಿಯಲ್ಲಿ ಸಮಸ್ಯೆ ಆಗುವಂತಹದ್ದು ಹರ್ನಿಯಾದಲ್ಲಿ ಸಮಸ್ಯೆ ಆಗ್ತಕ್ಕಂತಹದ್ದು ಕಲ್ಲು ಸೇರಿದೆ ಕಲ್ಲು ಉತ್ಪತ್ತಿ ಆಗಿದೆ ಅಂತಕ್ಕಂಥದ್ದು ಹಲವಾರು ರೀತಿ ಕೊನೆಗೆ ಲೆಗ್ಸ್ ನಾಸ್ಟ್ ಅಲ್ಲಿ ಹೇಳ್ತಾರೆ ಯೂರಿನ್ ಇನ್ಫೆಕ್ಷನ್ ಆಗಿ ಆ ಯೂರಿನ್ಗೆ ಸಂಬಂಧಪಟ್ಟ ಸಮಸ್ಯೆಗಳಿಗಾಗಿ ಅದಕ್ಕೊಂದಷ್ಟು ಟ್ರೀಟ್ಮೆಂಟ್ ಕೊಟ್ಟು ಆ ಕಡೆಯಿಂದ ಇದಕ್ ಟ್ರೀಟ್ಮೆಂಟ್ ಈ ಕಡೆಯಿಂದ ಅದಕ್ಕೆ ಟ್ರೀಟ್ಮೆಂಟ್ ಕೊನೆಗೆ ಅವನು ಪೇಷಂಟ್ ಆಗಿ ಜೀವನದಲ್ಲಿ ಬೆನ್ನಿನ ಭಾಗ ಸೊಂಟದ ಭಾಗ ಡ್ಯಾಮೇಜ್ ಆಗಿ ಕೂತ್ಕೊಳ್ಳಲ್ಲ ನಿಲ್ಲಕ್ಕಾಗಲ್ಲ ತುಂಬಾ ಬೇಜಾರ್ ಅರ್ಥ ಆಯ್ತಾ ಒಂದ್ ನಿಮಿಷ ಜೊತೆಗೆ ಇನ್ನೊಂದೇನು ಅಂದ್ರೆ ಇದಕ್ಕೆ ಹೆದರ್ಕೊಳ್ಳೋ ವಿಷಯ ಅಲ್ಲ ಅವನು ಬೆಳಿಗ್ಗೆ ಹೇಳಬೇಕಾದ್ರೆ ಸ್ವಲ್ಪ ಬೇಗ ಏಳ್ತಕ್ಕಂತ ಅಭ್ಯಾಸ ಅವನು ಸ್ವಲ್ಪ ಕಷ್ಟ ಅವನು ಕೊಡ್ತಾ ಇರೋ ಏಟು ನಿಮ್ಮ ಮಗನೇ ಅಲ್ಲ ಎಲ್ಲರ ಮನೆಯಲ್ಲಿ ಮಕ್ಕಳು ಓದುತ್ತಿರುವ ಮಕ್ಕಳು ಹೇಳೋದೇ ಸೂರ್ಯ ಎದ್ದು ಪ್ರಪಂಚೆಲ್ಲ ನೋಡಿ ಇನ್ನೊಂದ್ಸಲ ಹೇಳ್ಬಿಡಿ ಎಲ್ರು ಕೇಳಿಸ್ಕೊಳ್ಳಿ ಯಾಕೆಂದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಸಾಲ ಮಾಡಿ ಮೊಬೈಲು ಸಾಲ ಮಾಡಿ ಇಂಟರ್ನೆಟ್ ಸಾಲ ಮಾಡಿ ಅವ್ರಿಗೆ ಅನುಕೂಲಗಳು ಮಾಡ್ಕೊಡ್ತಾರೆ ಅನುಕೂಲ ಮಾಡ್ತಾ ಇಲ್ಲ ನಮ್ಮ ಮಕ್ಕಳನ್ನ ಪಾತಾಳಕ್ಕೆ ತುಳಿತಾ ಇದ್ದೀವಿ ಅನ್ನೋದು ಲೆಕ್ಕಾಚಾರಕ್ಕೆ ಬರಲ್ಲ ಮನಶಾಂತಿ ಇಲ್ಲದ ನಕ್ಷತ್ರ ವಿಶಾಖ ನಕ್ಷತ್ರ ಅವನಿಗೆ ಏನೇ ನೋಡಿದ್ರು ಏನೇ ಮುಟ್ಟಿದ್ರು ಏನೇ ಆದ್ರೂ ಬರೀ ಡ್ರೀಮ್ಸ್ ಅಲ್ಲೇ ಕಾಲ ಕಳಿತಾನೆ ಆ ಡ್ರೀಮ್ಸ್ ಅಂತಕ್ಕಂಥದ್ದು ಅವನ ಸ್ವಲ್ಪ ಅವನ ಮನಸ್ಸನ್ನ ತುಂಬಾ ಕಷ್ಟಕ್ಕೆ ಸಿಕ್ಸತ್ತೆ ಇದರಿಂದ ಅವನಿಗೆ ಏನಾಗತ್ತೆ ಅಂದ್ರೆ ಮಲಿನವಾದ ಮನಸ್ಥಿತಿ ಬರುತ್ತೆ ಅಂದ್ರೆ ಯೂರಿನ್ ಮೋಷನ್ ಯಾವಾಗ ಮನುಷ್ಯನ್ಗೆ ಕ್ಲೀನ್ ಆಗಿ ಆಗ್ಲಿಲ್ಲ ಮನಸ್ಸಲ್ಲಿ ಏನಾಗತ್ತೆ ಅಂದ್ರೆ ಕೊಳಕು ಮನೋಭಾವಗಳು ಶುರುವಾಗತ್ತೆ ಅದನ್ನ ಹೇಳಕ್ಕೂ ಆಗಲ್ಲ ಅನುಭವಿಸಕ್ಕೂ ಆಗಲ್ಲ ಸಿಕ್ಕೋದು ಇಲ್ಲ ಹೇಳುವಂತ ವಿಚಾರವಲ್ಲ ಮಾನಸಿಕವಾಗಿ ಅನುಭವಿಸ್ತಾ ಇದ್ದಾನೆ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ ಸರ್ ಏನ್ ಮಾಡಿ ಅಂದ್ರೆ ನೀವ್ ಏನಾದ್ರು ಕಷ್ಟಪಟ್ಟು ಒಂದು ಐದು ಗಂಟೆ ಸುಮಾರು ಸ್ನಾನ ಮಾಡಿಸೋದು ಅವನ್ ಜೊತೆ ನೀವು ವಾಕ್ ಮಾಡಿದ್ರು ಪರವಾಗಿಲ್ಲ ಆಯ್ತು ಸರ್ ಯಾಕೆಂದ್ರೆ ನಿಮ್ಮ ಮಗನ ನೀವು ಮಾಡ್ಬೇಕಾದ ನಿಜವಾಗ್ಲೂ ಈ ಕೆಲಸವನ್ನ ಒಂದು ಮೂರು ದಿನ ಕರೆಕ್ಟ್ ಆಗಿ ಐದು ಗಂಟೆಗೆ ಸ್ನಾನ ಮುಗಿಸಿ ಒಂದ್ ಸ್ವಲ್ಪ ಗಂಧ ಹಚ್ಕೊಂಡು ಬರೆಗಾಲಲ್ಲಿ ನೀವು ಬರೆಗಾಲಲ್ಲಿ ಇಬ್ರು ಒಂದು ನಲವತ್ತರಿಂದ ಐವತ್ತು ನಿಮಿಷ ವಾಕ್ ಮಾಡಿ ವಾಕ್ ಮಾಡಕ್ಕೆ ಮುಂಚೆ ಕರೆಕ್ಟ್ ಆಗಿ ಒಂದು ಇನ್ನೂರ ಐವತ್ತು ಎಮ್ ಎಲ್ ನೀರ್ನ ನಿಧಾನಕ್ಕೆ ಕುಡಿಬೇಕು ಹ ಒಂದು ಎರಡು ನಿಮಿಷದ ಮಟ್ಟಿಗೆ ಅಂದ್ರೆ ಗಟಗಟ ಅಂತ ಕುಡಿಯೋದಲ್ಲ ಆಮೇಲೆ ನೀವು ವಾಕ್ ಹೋಗ್ಬೇಕು ವಾಕ್ ಮುಗಿಸ್ಕೊಂಡ್ ಬಂದು ಹತ್ತು ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಮತ್ತೆ ನೀರು ಕುಡಿಬೇಕು ಇಷ್ಟನ್ನ ಮಾಡಿದಾಗ ನಿಮ್ಮ ಮಗನ ಮನಸ್ಥಿತಿ ನಿದ್ದೆ ಹೇಗೆ ಬರುತ್ತೆ ನೀವು ಗಮನಿಸ್ಕೊಳ್ಳಿ ಅವಕಾಶ ಇನ್ನೊಮ್ಮೆ ಅವನೇ ಇದ್ರೆ ಕರೆ ಮಾಡಿಸಿ ಅವನ ಕೈಲಿ ಅಥವಾ ನೀವಾರು ಮಾಡಿ ಹೇಳ್ಕೊಡ್ತೀನಿ ಒಳ್ಳೇದಾಗ್ಲಿ ಧನ್ಯವಾದಗಳಮ್ಮ ಕರೆಯನ್ನ ಮಾಡಿದಿಕ್ಕೆ ಮತ್ತೊಬ್ರು ಇದ್ದಾರೆ ಹಲೋ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ

ಆರೋಗ್ಯದ ಬಗ್ಗೆ ಮತ್ತೆ ಮದ್ವೆ ಬಗ್ಗೆ ಕೇಳ್ಬೇಕ್ ಎರಡರಲ್ಲಿ ಯಾವ್ದಾರ ಒಂದ್ ಹೇಳಿಯಪ್ಪ ಯಾವ್ದು ಬೇಕು ಮದ್ವೆನಾ ಆರೋಗ್ಯನ ಆರೋಗ್ಯ ಸದ್ಯ ಮದ್ವೆಗೆ ಹೋಗ್ಲಿಲ್ವಲ್ಲ ಎಷ್ಟು ವಯಸ್ಸು ನಿಮ್ಮ ಮಗಳಿಗೆ ನಮ್ಮ ಮಗ್ಳಿಗೆ ಮೂವತ್ತೊಂದು ಗುರುಜಿ ಓಕೆ ಈಗ ನೀವೇನ್ ಮಾಡಿದ ವೃತ್ತಿ ನಾವು ರಿಟೈರ್ಡ್ ಆಗಿರಿ ಗುರುಜಿ ನಾವು ಬ್ಯಾಂಕ್ನ ಮ್ಯಾನೇಜರ್ ಇದ್ದೀವಿ ರಿಟೈರ್ಡ್ ಆಗಿದ್ದೀವಿ ನಿಮ್ ತಂದೆ ಇದ್ದಾರಾ ನಮ್ಮ ತಂದೆ ಇಲ್ಲ ಗುರಿ ತೀರ್ಕೊಂಡಿದ್ದೀವಿ ಎಷ್ಟು ವರ್ಷ ಆಯ್ತು ಒಂದು ಮೂವತ್ತ ವರ್ಷ ಮೇಲೆ ಅವ್ರೇನ್ ಮಾಡ್ತಿದ್ರು ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ರು ಕಾಂಟ್ರಾಕ್ಟ್ ರಸ್ತೆದ ಬಿಲ್ಡಿಂಗ್ ಹೌದು ಹಿನ್ನೆಲೆ ತೋರಿಸ್ತೀನಿ ನಿಮ್ಗೆ ನಿಮ್ಗೆ ಮೂರು ಜನ ಹೆಣ್ಮಕ್ಳೇನಾ ಗಂಡಮಕ್ಳು ಸೇರಿದಾರ ಇಬ್ಬರು ಹೆಣ್ಮಕ್ಳು ಒಬ್ಬನ ಮಗ ಅದೇ ಮಗನ ಹೆಸರು ಹೆಸರು ಪ್ರವೀಣ ಅಂತಂದು ಅವನ್ಗೆ ಏನ್ ಮಾಡ್ತಾನೆ ಅವನು ಮೆಡಿಕಲ್ ಮೆಡಿಕಲ್ ಎಂಡಿ ಡಿ ಆಗಿದೆ ಗುರುಜಿ ಓಕೆ ಅವನ ಒಂದು ಮಾತಿನ ಒಂದು ಚಾತುರ್ಯತೆ ಅವನ ಆವೇಶ ಕೋಪ ಕ್ಲಾರಿಟಿ ಎಲ್ಲ ಹೇಗೆ ಅನ್ಸತ್ತೆ ನಿಮ್ಗೆ ಪ್ರವೀಣ್ ಪ್ರವೀಣ ಈ ಯಾವ್ದು ಏನು ತೊಂದರೆ ಇಲ್ಲ ಗುರುಜಿ ಅಲ್ಲ ತೊಂದ್ರೆ ಪ್ರಶ್ನೆ ಹೇಳ್ತಾ ಇಲ್ಲ ನೀವ್ ಹೇಳೋ ಮಾತನ್ನ ಎಷ್ಟು ಮಟ್ಟಕ್ಕೆ ತಗೊಳ್ತಾನೆ ಅರ್ಥ ಮಾಡ್ಕೋತಾನೆ ಅಂತಕ್ಕಂತ ವಿಚಾರ ಕೇಳ್ತಿದ್ದೀನಿ ಹಲೋ ಅಲ್ಲ ಮಾತಾ ಚೆನ್ನಾಗಿ ತಗೊಂತಾನೆ ಗುರುಜಿ ನಮ್ಮ ಮಾತು ಕೇಳ್ತಾನೆ ಗುರುಜಿ ಓಕೆ ಫೈನ್ ಸೊ ಈಗ ಅವನು ಅನ್ಕೊಂಡಂಗೆ ಎಲ್ಲವೂ ಕೂಡ ಅವನು ಸಕ್ಸಸ್ ಆಗಿದ್ದೀನಿ ಅಂತ ಅವನು ಖುಷಿಯಾಗಿದ್ದಾನೆ ಅಂತ ಅನ್ಕೋತೀರಾ ಹೌದು ಈಗ ಒಂದು ವಿಚಾರಕ್ಕೆ ಬರ್ತೀನಿ ಇವಳಿಗೆ ಮೂವತ್ತೊಂದು ವರ್ಷ ಆದ್ರೂ ಮದುವೆ ಯಾಕೆ ನೀವು ಸಬ್ಜೆಕ್ಟ್ ಹೋಗಿಲ್ಲ ಅಥವಾ ಅವಳಿಗೆ ಇಷ್ಟ ಇಲ್ಲ ಅಂತಾನ ಮಾಡಕ್ಕೆ ಸರಿಯಾದ ಸಂಬಂಧ ಸಿಗ್ತಾ ಇಲ್ಲ ಅಂತಾನ ಏನ್ ಕಾರಣ ಸರಿಯಾದ ಸಂಬಂಧ ಸಿಗ್ತಾ ಇಲ್ಲ ಗುರುಗಿ ಪ್ರಯತ್ನ ಮಾಡ್ತಾ ಇದೀವಿ ನೀವ್ ಹೀಗೇ ಕೂತ್ಕೊಂಡ್ರೆ ಈ ಜೀವಮಾನದಲ್ಲಿ ಮದ್ವೆ ಆಗಲ್ಲ ಅವ್ಳಿಗೆ ಯಾಕೆ ಅಂತ ಕೇಳಿಲ್ವಲ್ಲ ಯಾಕೆ ಗುರುಗಿ ನಿಮ್ ತಂದೆ ಮಾಡಿರ್ತಕ್ಕಂತ ರೋಡ್ ಅಗಲ ಮಾಡಕ್ ಹೋಗಿ ಉತ್ತಗಳು ಹೊಡೆದಾಕಿರೋದು ಅಂದ್ರೆ ರಸ್ತೆಯಲ್ಲಿ ಜಾಗದಲ್ಲಿರ್ತಕ್ಕಂಥ ಹಣ್ಣು ಬಿಡ್ತಕ್ಕಂತ ವೃಕ್ಷಗಳನ್ನ ಕತ್ತರಿಸಿರ್ತಕ್ಕಂಥದ್ದು ಅವರ ಅನುಕೂಲಕ್ಕೆ ತಕ್ಕಂತ ನಡೆದು ಬಂದ ದಾರಿಯಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಆ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಗು ಬಂದಿದೆ ಒಪ್ಕೋಬಹುದ ಆ ಕಾರಣದಿಂದಾಗಿ ನಿಮ್ಮ ಮಗಳ ನಕ್ಷತ್ರಕ್ಕನುಸಾರವಾಗಿ ಯಾವುದೇ ಕುಂಡಲಿಯನ್ನು ಮಾಡಿಸಿ ನೀವು ಕೊಟ್ಟಾಗ ಇವತ್ತಿನ ಒಂದು ಈ ಪ್ರಪಂಚದಲ್ಲಿ ಈ ನಕ್ಷತ್ರಕ್ಕೆ ಮದುವೆ ಬೇಡ ಅಂತ ಹೇಳೋ ಜನ ಬೇಕಾದಷ್ಟು ಜನ ಇರ್ತಾರೆ ಅದು ನಿಮಗೆ ಗೊತ್ತಾಗಲ್ಲ ನೀವು ಬರುತ್ತೆ ಹತ್ರ ಆಗತ್ತೆ ಕಟ್ಟಾಗತ್ತೆ ಬರ್ತಾರೆ ಹೋಗ್ತಾರೆ ಅನ್ಕೊಂಡು ನೀವು ಶಾಂತಿ ಪೂಜೆಗಳು ಮಾಡ್ಕೊಂಡು ಮಾಡ್ಕೊಂಡು ಜೀವನ ಎಲ್ಲ ಅವಳ ಆರೋಗ್ಯ ಎಲ್ಲ ಹಾಳು ಮಾಡಿ ನೀವು ನೆಮ್ಮದಿ ಕೆಡಿಸಿಕೊಂಡು ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತೀರಾ ಮೊದಲನೇ ಮಗಳು ಮದುವೆ ಆಗಂಗಿಲ್ಲ ಮೊದಲನೇ ಮಗಳು ಕೇಳಕ್ ಬಂದವರು ಎರಡನೇ ಮಗಳು ಕೇಳ್ತಾರೆ ಎರಡನೇ ಮಗಳು ಕೊಡಂಗಿಲ್ಲ ಹಂಗಿಲ್ಲ ನೋಡಿದ್ರ ಎಷ್ಟ್ ಚೆನ್ನಾಗಿದೆ ಮಜಾ ಬಾತ್ರೂಮ್ ಲೈಟ್ ಹಾಕಿದ್ರೆ ಬೆಡ್ರೂಮ್ ಲೈಟ್ ಹಾಕೋತ ಯಾವ ಕಾರಣಕ್ಕೂ ದಯವಿಟ್ಟು ತಿಳ್ಕೊಳ್ಳಿ ಮೊದಲನೇ ಮಗಳು ಮೊದಲನೇ ಮಗನ ಬಿಟ್ಟು ಸೆಕೆಂಡ್ ಲೈನ್ ಮದ್ವೆ ಮಾಡಿದ್ರೆ ಎಂತ ಸಮಸ್ಯೆ ಸಿಕ್ಕಾಕೋತೀರಾ ಅಂದ್ರೆ ಅದೇ ನಿಮ್ ಮನೆಗೊಂದು ಶಾಪ ಆಗತ್ತೆ ಯಾಕೆ ತಪ್ಪ ಮಾಡಿದ್ರಿ ತಿಳ್ಕೊಳ್ಳದೆ ನೀವು ಮೂವತ್ತೊಂದು ವರ್ಷ ಆದರೂ ಆ ಹುಡುಗಿ ಆಶ್ಲೇಷ ನಕ್ಸಲ್ ಹುಟ್ಟಿದ್ದಕ್ಕೆ ಕಾರಣ ಏನು ಅದಕ್ಕೆ ನಾವು ಏನು ಮಾಡಬೇಕು ಆ ಮಗುವಿಗೆ ಮದುವೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯಗಳೇನು ಅಂತ ತಿಳ್ಕೊಳ್ದೆ ನೀವು ಹೀಗೆ ಓದಿಸ್ಬಿಟ್ಟು ಕೆಲಸಕ್ಕೆ ಕಳಿಸ್ಬಿಟ್ಟು ಮದುವೆ ಆಗುತ್ತೆ ಹೋಗುತ್ತೆ ಬರುತ್ತೆ ಹೋಗ್ತಾರೆ ಅಂತ ಅನ್ಕೊಂಡೇ ಕಾಲ ಕಳೆದ್ರೆ ಯಾವಾಗ ಸರ್ ಮದುವೆ ಮಾಡೋದು ನೀವು ಹಾ ಯಾವ ಕಾರಣಕ್ಕೂ ತಿಳ್ಕೊಳ್ಳಿ ಅನಾವಶ್ಯಕ ಹುಡುಗಿಗೆ ಆಲ್ರೆಡಿ ಎಲ್ಲರಿಗೂ ಇರ್ತಕ್ಕಂಥ ಒಂದು ಗ್ಯಾಸ್ಟ್ರಿಕ್ ಈ ಆಶ್ಲೇಷ ನಕ್ಷತ್ರಕ್ಕೆ ವಿಶೇಷವಾದ ಗ್ಯಾಸ್ಟ್ರಿಕ್ ಅಂದ್ರೆ ಜಠರದಲ್ಲಿ ಗ್ಯಾಸ್ಟ್ರಿಕ್ ಊಟ ಮಾಡಬೇಕಾದ್ರೆ ಆಗೋದು ನೀರ್ ಕುಡಿಯೋದು ಎಷ್ಟು ಹಿಂಸೆ ಪಡ್ತಾಳೆ ಗಂಟಲಲ್ಲಿ ಅನ್ ಗೊತ್ತಾಗಿದ್ಯಾ ನಿಮ್ ಮಗಳದು ಅಲ್ಲ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ರೆ ಯೋಚನೆ ಮಾಡಿ ತಂದೆ ತಾಯಿ ಅನಿಸ್ಕೊಂಡವ್ರು ಮಕ್ಕಳ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಹೇಗೆ ಸರ್ ಇದು ನಾನು ಇಷ್ಟು ವಿಚಾರ ಹೇಳಿದ್ರೆ ನಿಮ್ಗೆ ಬೇಜಾರಾಯ್ತಾ ಖುಷಿ ಆಯ್ತಾ ತಿಳ್ಕೊಂಡೆ ಅಂತ ಅಲ್ವಾ ಈಗ ನಕ್ಷತ್ರದಲ್ಲಿ ಇರ್ತಕ್ಕಂಥ ಸತ್ಯವನ್ನ ಕಂಡಿಡಿದು ಅದೆಲ್ಲೇ ಅಲ್ಲಿ ಕೂತ್ಕೊಂಡು ಮಾತಾಡ್ಲಿ ಈ ಮಗು ಹೀಗೆ ಇರುತ್ತೆ ಅಂತ ಇಲ್ಲಿ ಕೂತ್ ಮಾತಾಡಬೇಕಾದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ ಅಂತವ್ರು ಇನ್ನು ಹುಟ್ಟಿಲ್ಲ ಇಂಡಿಯಾದಲ್ಲಿ ಅಂತ ಹೇಳ್ತೀನಿ ನಾಟ್ ಓನ್ಲಿ ಕರ್ನಾಟಕ ಇಂಡಿಯಾದಲ್ಲಿ ಇನ್ನು ಹುಟ್ಟಿಲ್ಲ ಅಂತ ನಾನು ಹೇಳ್ತೀನಿ ಚಾಲೆಂಜ್ ಅಲ್ಲ ಇದು ಸತ್ಯವಾದ ವಿಷಯ ಇದನ್ನ ಹೇಳಿ ಅಂತ ನಾನು ಕೋರಿಕೆ ಅಷ್ಟೆ ಇದನ್ನ ಕಲೀರಿ ಮಾತಾಡೋದಿದ್ರೆ ಮಾತಾಡೋಣ ಎದುರುಗಡೆ ನೀವು ಒಂದು ಕೆಲಸ ಮಾಡಿ ನಿಮ್ಮ ಮಗಳನ್ನ ಕರ್ಕೊಂಡು ಯಾವಾಗಾದ್ರೂ ನೀವು ಬರೋದಕ್ಕೆ ಪ್ರಯತ್ನ ಮಾಡಿ ಇದಕ್ಕೊಂದು ಕೆಲವೊಂದು ವಿಚಾರಗಳಿದೆ ಹೇಳ್ಕೊಡ್ತೀನಿ ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಹೆಸರು ಮಗನಿಗೆ ಪ್ರವೀಣ್ ಅಂತ ಇಟ್ಟಿದ್ದೀರಾ ಇಂದಲ್ಲ ನಾಳೆ ನೀವು ಅಂದ್ಕೊಂಡಷ್ಟು ಸ್ಪೀಡಾಗಿರ್ತಾನೆ ಎಲ್ಲ ಥರದಲ್ಲೂ ಮುಂದೆ ಇದ್ದಾನೆ ಅಂತ ಅಂದ್ಕೊಂಡಿದ್ದೀರಾ ಆದರೆ ಮುಂದೆ ಹೋಗಿ ಮುಗ್ಗ್ರಿಸಿದಾಗ ಇವಳು ಮದುವೆ ಹಾಗೆ ನಿಲ್ಲತ್ತೆ ಅವನ ಮದುವೆನೂ ಆಗೋಗುತ್ತೆ ಆದರೆ ನೀವು ಮಾಡ್ತೀರಾ ಅಂತ ಡೌಟ್ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಇದಕ್ಕೆಲ್ಲ ನೀವು ಪ್ರಾಯಶ್ಚಿತ ಮಾಡ್ಕೋಬೇಕು ಅಂದರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ಅಮ್ಮ ಜಯಮ್ಮ ಅಂತ ಹೇಳಿ ಮೇಡಮ್ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆನೆ ಕೇಳಬೇಕಾಗಿತ್ತು ಮೇಡಮ್ ನಿಮ್ಮ ನಕ್ಷತ್ರನ ತಿಳಿಸ್ಕೊಡಿ ಅನುರಾಧ ನಕ್ಷತ್ರ ಓಕೆ ಗುರುಜಿ ಇದ್ದಾರೆ ಅವ್ರ ಜೊತೆ ಮಾತನಾಡಿ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿಮ್ಮ ಮಾ ನಿಮ್ ಪಾದ ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಾನು ಏನಕ್ಕಪ್ಪ ಖುಷಿಗಾ ತುಂಬಾ ದಿವಸ ನಾನು ರಿಟೈರ್ಡ್ ಸರ್ ಟೀಚರ್ ಕೆಲಸ ಮಾಡ್ತಾ ಇದ್ದೆ ತುಂಬಾ ಸಂತೋಷ ಹೇಳಿಮ್ಮ ಮಾ ಜೀವನದಲ್ಲಿ ಸುಖ ದಿನಗಳೇ ಕಾಣಲಿಲ್ಲ ಗುರುಜಿ ನಾನು ಯಾಕೆ ಎಲ್ಲ ಆಗಿದೆ ಅಲ್ವಾ ಈಗ ನೀವು ಕೆಲಸ ಮಾಡಿದೀರಾ ನಿಮ್ ಮಕ್ಳಿಗೆ ಅಷ್ಟು ಸರ್ವಿಸ್ ಕೊಟ್ಟಿದೀರಾ ಆ ಖುಷಿ ಇದೀರಿ ಯಾಕೆ ಹಂಗಂತೀರಾ ಅನುರಾಧ ನಕ್ಷತ್ರ ಎಲ್ರು ಪಾಪ ಕೈ ತೊಳೆದು ಮುಟ್ಬೇಕು ಬಂಗಾರದಂತ ನಕ್ಷತ್ರ ಈ ಪ್ರಪಂಚದಲ್ಲಿ ಅದರಂತ ಒಳ್ಳೆ ನಕ್ಷತ್ರ ಯಾವ್ದೂ ಇಲ್ಲ ಅಂತ ಹೇಳ್ತಾರ ಪಾಪ ಜ್ಯೋತಿಷಿಗಳು ಹೇಳಿದವ್ರೆ ಗುರುಜಿ ನಾನು ಇವಾಗ ಇಷ್ಟಂತರ್ ಮಾಡ್ತಾರೆ ಎಲ್ಲರಿಗೂ ಹಿಂಗೆ ಮೋಸ ಮೋಸ ಇಲ್ಲ ಗುರು ಇಲ್ಲ ಗುರುಜಿ ನಿಮ್ಮಂತವರು ಸಮಾಜಕ್ಕೆ ಬೇಕು ಗುರುಜಿ ಏನ್ ಮಾಡೋಣ ಪ್ರೋಗ್ರಾಮ್ ಈಗ ಒಂದ್ ಎರಡು ತಿಂಗಳಿನ ನೋಡ್ತೀನಿ ಅಷ್ಟೇ ಗುರುಜಿ ನಾನು ನಮ್ಗೆ ಗೊತ್ತಿರ್ಲಿಲ್ಲ ಆದ್ರೆ ನಿಮ್ಮಂತವ್ರು ಎಲ್ರು ಆದ್ರೆ ನಮ್ ದೇಶ ಉದ್ಧಾರ ಆಗುತ್ತೆ ನೋಡಿಯಮ್ಮ ಇಲ್ಲವೇ ಇಲ್ಲ ಹೇಗೆ ಅನುಭವಿಸ್ತಾ ಇದ್ದೀವಿ ತುಂಬಾನೇ ಅನುಭವಿಸ್ತಿವಿ ಗುರುಜಿ ತಪ್ಪ ಮಾಹಿತಿಗಳು ತಪ್ಪಲ್ಲಿ ಏನು ತಪ್ಪಲ್ಲಿ ಮಾಹಿತಿ ಕೊಟ್ಟು ಕೊಟ್ಟು ನಮ್ಮನ್ನ ಹಾಳು ಮಾಡ್ಬಿಟ್ರ ಗುರುಜಿ ಯಾರತ್ರ ಹೇಳ್ಕೊತೀರಾ ಹೇಳಿ ಯಾರತ್ರ ಯಾರು ಸರಿ ಅಂತ ಅನ್ಕೊಳ್ಳೋದು ಯಾರು ಸರಿ ಇಲ್ಲ ಗುರುಜಿ ನಿಜವಾಗ್ಲೂ ಹೇಳ್ತೀನಿ ನೀವು ಡೈರೆಕ್ಟ್ ಆಗಿ ಹೇಳ್ತೀರಾ ಗುರುಜಿ ನೀವು ಆದ್ರೂ ಕೆಲವು ಸಹಿಸ್ಕೊತಾ ಇಲ್ವೇ ಇಲ್ಲ ಗುರುಜಿ ಈಗ ಕರೆಕ್ಟ್ ನಾವು ಆ ಪೂಜೆ ಈ ಪೂಜೆ ಅಂತ ಲಕ್ಷಾಂತರ ರೂಪಾಯಿ ಕಳ್ಕೊಳ್ತೀವಿ ಅಷ್ಟೇ ವಿನಃ ನೆಂದಿ ಕಾಣ್ತಾ ಇಲ್ಲ ಗುರುಜಿ

ಗುರುಜಿ ಕಾಂಪೌಂಡ್ ಜಾಯಿಂಟ್ ಇದೆ ಗುರುಜಿ ಮನೆ ಜಾಯಿಂಟ್ ಇದೆ ನಿಮ್ಮನೆ ಕಾಂಪೌಂಡ್ ಜಾಗ ಇದೆಯಾ ಮುಂದೆ ಇದೆ ಗುರುಜಿ ಹಿಂದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕಿದೆ ಗುರುಜಿ ಏನು ಕಾಂಪೌಂಡ್ ಕಾಂಪೌಂಡ್ ಇದೆ ಗುರುಜಿ ನಾಲ್ಕು ನಾಲ್ಕದಕ್ಕೂ ಹೇಳ್ಬಿಟ್ರಲ್ಲ ನಾಲ್ಕು ಇದೆ ಅಂತ ಆಯ್ತಲ್ಲ ಗುರುಜಿ ಪೂರ್ವದಲ್ಲಿ ಇಲ್ಲ ಗುರುಜಿ ಪಕ್ಷಿಣ ಉತ್ತರ ಇದೆ ಸರಿ ನಾನ್ ಕೇಳ್ತೀನಿ ಒಂದ್ ನಿಮಿಷ ಗುರು ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಕೇಳ್ತಿರೋದು ಪೂರ್ವದಲ್ಲಿ ಕಾಂಪೌಂಡ್ ನಿಮ್ದಿದೆಯಾ ಅಥವಾ ಬೇರೆಯವ್ರ ಕಾಂಪೌಂಡ್ ಇದೆಯಾ ಬೇರೆಯವ್ರದ್ದು ಇದೆ ಸರ್ ನಮ್ದು ನಿಮ್ ಕಾಂಪೌಂಡ್ ಇಲ್ಲ ಇಲ್ಲ ಸರ್ ಅವು ಆ ಕಾಂಪೌಂಡ್ಗೆ ನಿಮ್ಮ ಮನೆಯ ಗೋಡೆ ಟಚ್ ಆಗಿದೆ ಅಷ್ಟೇ ಟಚ್ ಆಗಿದೆ ಗುರುಜಿ ಟಚ್ ಆಗಿರೋದೇ ದುರಂತ ಆಗಿರೋದು ಹಾ ಹಾಗಾದ್ರೆ ನಿಮ್ಮ ಮನೆಗೆ ರಸ್ತೆ ಯಾವ್ದು ಪೂರ್ವಕ್ಕಿದೆ ಗುರುಜಿ ಟಷ್ಟೇ ಹಾ ನಮ್ಮ ಎರಡು ತಪ್ಪು ಹೇಳ್ತಾ ಇದ್ದಲ್ಲ ನೀವು ಇಲ್ಲ ಗುರುಜಿ ಪಶ್ಚಿಮಕ್ಕೆ ಅದೇ ಹೇಳಿದ್ನಲ್ಲ ಗುರುಜಿ ಪಶ್ಚಿಮಕ್ಕೆ ಬೇರೆ ಮನೆ ಜಂಟಿ ಇರೋದಾ ಹೌದು ಗುರುಜಿ ಪೂರ್ವಕ್ಕೆ ರಸ್ತೆ ಇದೆಯಾ ಪೂರ್ವಕ್ಕೆ ರಸ್ತೆ ಇದೆ ಗುರು ಸಂತೋಷ ಈಗ ನೀವು ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಈಗ ನಿಮ್ಮ ಎಡಭಾಗದಲ್ಲಿ ಎಡಭಾಗದಲ್ಲಿರ್ತಕ್ಕಂಥದ್ದು ರೂಮ್ ಹಾಕಿದ್ದೀರಾ ಏನ್ ಹಾಕಿದೀರ ಅಲ್ಲಿ ನಿಮ್ಮ ಎಡಭಾಗಕ್ಕೆ ಎಡಭಾಗಕ್ಕೆ ಬಂದು ನಾ ಇರೋ ಮನೆಗೆ ಗುರುಜಿ ಹೌದ್ ಹೌದು ಈಗ ನೀವು ಬಾಗ್ಲಲ್ಲಿ ನಿಂತಿದ್ದೀರಾ ಸೂರ್ಯನ್ಗೆ ಮುಖ ಮಾಡಿ ನಿಂತಿದ್ದೀರಾ ನಿಮ್ಮ ಎಡಭಾಗಕ್ಕೆ ರೂಮ್ ಇದೆಯಾ ಸೋಫಾ ಹಾಕಿದೀರಾ ಏನಿದೆ ಅಲ್ಲಿ ಎಡಭಾಗಕ್ಕೆ ಬಂದು ಹಾಲ್ ಅಲ್ಲಿ ನಿಂತ್ಕೊಂಡ್ರೆ ಸೋಫಾ ಹಾಕಿದೀ ಗುರುಜಿ ಟಿವಿ ಅಲ್ಲಿ ಇದೆ ಹಾಲಲ್ಲಿ ಟಿವಿ ಬಂದು ಅದ್ರ ಆಪೋಸಿಟ್ ಅಲ್ಲಿ ಇದೆ ಗುರುಜಿ ನಿಮ್ಮ ಮನೆಯ ಮೀಟರ್ ಬೋರ್ಡ್ ಎಲ್ಲಿದೆ ಗಮನಿಸಿದೀರಾ ಇದೆ ಯಾವಾಗ್ಲೂ ಮಾನಸಿಕ ರೋಗಿಗಳನ್ನಾಗಿ ತಲೆ ಮೇಲೆ ಕೈ ಹೊತ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಕೂತ್ಕೊಂಡಾಗ ಯೋಚನೆ ಶುರು ಆಗುತ್ತೆ ಊಟ ಮಾಡಕ್ಕೂ ಹಸಿವಿರಲ್ಲ ಹಸಿವಿದ್ರು ಊಟ ಮಾಡಕ್ ಖುಷಿ ಇರಲ್ಲ ಆಮೇಲೆ ಎರಡನೇ ವಿಷಯಕ್ಕೆ ಬರ್ತೀನಿ ನೀವು ಸ್ಟವ್ ಮೇಲೆ ಯಾವಾಗಾದ್ರೂ ಒಲೆ ಹಚ್ಚಿ ಅಡಿಗೆ ಮಾಡುವಾಗ ಅಕಸ್ಮಾತ್ ಏನಾದ್ರು ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗಿ ಆರೋಪದ ಬೆಂಕಿಯಲ್ಲಿ ಸ್ವಲ್ಪ ಸುಟ್ಕೊಂಡಿರ್ತಕ್ಕಂಥದಾಗ್ಲಿ ಮಿಕ್ಸಿ ಏನಾದ್ರು ವ್ಯತ್ಯಾಸ ಆಗತಕ್ಕಾಗ್ಲಿ ಅಥವಾ ನೀವು ಇಟ್ಟಿರ್ತಕ್ಕಂಥ ಕುಕ್ಕರ್ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿರೋದಾಗ್ಲಿ ಯಾವಾಗ ಬಂದಿದ್ಯಾಜಿ ಕುಕ್ಕರ್ ಏನೋ ವ್ಯತ್ಯಾಸ ಆಗಿಲ್ಲ ನಾನು ಸ್ವಲ್ಪ ಇಳಿಸುವಾಗ ಕೈ ಒಂದ್ ಸ್ವಲ್ಪ ಸುಟ್ಟುಕೊಂಡಿರ್ತೀನಿ ಯಾಕೆ ಅಂದ್ರೆ ನಿಮ್ಮ ಮನೆಯಲ್ಲಿ ಸುಟ್ಟ ಗಾಯಗಳಾಗತಕ್ಕಂಥ ವಿಚಾರದಲ್ಲಿ ಐರನ್ ಬಾಕ್ಸ್ ಆಗಲಿ ಕರೆಂಟ್ ಹೊಡಿಯೋದಾಗ್ಲಿ ಈ ರೀತಿಯಾಗಿ ಇರತಕ್ಕಂಥ ಸಮಸ್ಯೆಗಳು ಉದ್ಭವ ಆಗತ್ತೆ ಯಾಕೆ ಅಂದ್ರೆ ನಿಮ್ಮ ಉತ್ತರ ಈಶಾನ್ಯದಲ್ಲಿ ನಿಮ್ಮ ಮೀಟರ್ ದಯವಿಟ್ಟು ಸ್ವಲ್ಪ ಸ್ವಲ್ಪ ಅದನ್ನ ನೋಡ್ಕೊಳ್ಳಿ ನೀವು ಮನೆಗೆ ಎಷ್ಟೋ ನೆಮ್ಮದಿ ಬಂದ್ಬಿಡತ್ತೆ ಅಡಿಗೆ ಮನೆ ಕಡೆ ಲೈನ್ ತಗೊಂಡ್ಬನ್ನಿ ಗುರುಜಿ ಕೆಳಗಡೆ ಇದೆ ನಾವಿರೋದು ಸೆಕೆಂಡ್ ಫ್ಲೋರ್ ಅಲ್ಲಿರೋದು ಸರಿನೇ ಅದೇ ಕೆಳಗಡೆ ಭಾಗಕ್ಕೆ ಹೇಳ್ತಾ ಇರೋದು ನಾನು ಭೂಮಿ ಭಾಗದಲ್ಲಿ ಅಡಿಗೆ ಮನೆ ಲೈನ್ ಸೌತ್ ಈಸ್ಟ್ ಅಂತ ಹೇಳ್ತಾರೆ ಅಲ್ಲಿ ಹಾಕ್ಸಿ ಅದನ್ನ ಆಮೇಲೆ ಲೈನ್ ತಗೋಬೇಕಾದ್ರೂ ಕೂಡ ಈಶಾನ್ಯದಲ್ಲಿ ನಿಮ್ ಮನೆ ಈಶಾನ್ಯ ಅಂದ್ರೆ ಗೊತ್ತಾಗತ್ತಾ ಆ ಈಶಾನ್ಯದಲ್ಲಿ ಲೈಟ್ ಕಂಬ ಇದೆಯಾ ನೋಡಿ ನಿಮ್ ಮನೆ ಮುಂಭಾಗ ಇಲ್ಲ ಗುರುಜಿ ಅದು ನೈಋತ್ಯದಿಂದ ನೀವು ಈಶಾನ್ಯದಲ್ಲಿದೆ ಗುರುಚಿ ಅದು ಲೈಟ್ ಕಂಬ ಈಶಾನ್ಯ ದಿಕ್ಕಲ್ಲಿದೆ ಅಲ್ಲಿಂದನೇ ತಗೊಂಡಿದ್ದಾರೆ ಗುರು ಅದಕ್ಕೋಸ್ಕರ ನೀವೇನ್ ಮಾಡಿ ಅಂದ್ರೆ ಆ ಕಂಬದಿಂದ ನೀವು ಬಲಭಾಗಕ್ಕೆ ತಗೊಂಡು ಬಂದು ಅಲ್ಲೇ ಇಡಿಸಿ ಈಗ ಕರೆಕ್ಟ್ ಆಗಿ ಏನಾಗುತ್ತೆ ಕಂಬಕ್ಕೂ ಮನೆಗೂ ಹತ್ರ ಇದೆ ಅಂತ ಮೀಟರ್ ಬಡ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಹಾಕಿದಾರೆ ಅವಕಾಶ ಆದಾಗ ನೀವು ಫೋನ್ ಮಾಡಿ ನಿಮ್ಗೆ ಮನಸ್ಸು ಎಷ್ಟು ಖುಷಿ ಆಗತ್ತೆ ಆ ಖುಷಿನ ಹತ್ರ ಹಂಚ್ಕೊಳ್ಳಿ ನನಗೂ ಕೂಡ ಖುಷಿ ಆಗಲಿ ಅಂತ ಹೇಳ್ತೀನಿ ದಯವಿಟ್ಟು ಕೆಲಸ ಮಾಡಿಸಿ ಆಮೇಲೆ ಎರಡನೇ ಭಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಒಳ್ಳೇದಾಗಲಿ ಎಸ್ ಧನ್ಯವಾದಗಳಮ್ಮ ಕರೆಯನ್ನ ಮಾಡಿದಕ್ಕೆ ಮತ್ತೊಬ್ರು ಕಾಲರ್ ಅಮ್ಮ ತಿಳಿಸ್ಕೊಡಿಯಮ್ಮ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ ನಿಮ್ಮ ಹೆಸರುನಾ ತಿಳಿಸ್ಕೊಡಿ ಅಾ ನನ್ನ ಹೆಸರು ತ್ರಿವೇಣಿ ಅಂತ ಎಲ್ಲಿಂದ ಕರೆ ಮಾಡ್ತಿದೀರಾ ಅಾ ತುಮಕೂರಿನಿಂದ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಅಮ್ಮ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಅವರ ಹೆಸರು ಮತ್ತೆ ನಕ್ಷತ್ರನ ತಿಳಿಸ್ಕೊಡಿ ಅಮ್ಮ ಹ ರಜತ್ ಅಂತ ಪೂರ್ವ ನಕ್ಷತ್ರ ಓಕೆ ಗುರಿಜಿ ತರೇ ಅವರ ಜೊತೆ ಮಾತಾಡಿ ಹಲೋ ಹಲೋ ಅಂದ್ರಿ ನಮಸ್ತೆ ನಮಸ್ತೆ ಏನು ಮಾಡ್ತಾನೆ ಮಗ ಮಗ ಈಗ ಫಸ್ಟ್ ಪಿಯು ಆ ಅವನು ಆಗಾಗ ಆರೋಗ್ಯ ಕೆಡ್ತಿರತ್ತೆ ಪಿಯುಸಿ ಅಂತೂ ಓದಿಸಿದಿರಾ ಬಿಡಿ ಆರೋಗ್ಯದ ಬಗ್ಗೆ ತಿಳ್ಕೊಡಿಲ್ಲ ಪಿಯುಸಿ ಅಂತೂ ಓದಿಸಿದಿರಾ ನೋಡಿ ಅವನಿಗೆ ಅಲ್ಲ ಒಂದ್ ನಿಮಿಷ ಉಸಿರಾಟದಲ್ಲಿ ಅವನಿಗೆ ಉಸಿರಾಟ ಕರೆಕ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತಿದ್ಯಾ ನಿಮ್ಮ ಮಗನಿಗೆ ಉಸಿರಾಟ ಕರೆಕ್ಟ್ ಇದೆಯಾ ಅಂತ ಗೊತ್ತಿಲ್ಲ ಅವನ್ನ ಸ್ವಲ್ಪ ಕರೆಸಿ ಸಾಯಂಕಾಲಕ್ಕೆ ಬಂದಾಗ ಎಷ್ಟೊತ್ತಿಗೆ ಬರ್ತಾನೆ ಮನೆಗೆ ಕೊಡಿ ಅವನಿಗೆ ಫ್ರೀಯಾಗಿ ಕುತ್ಕೊಂಡಾಗ ಕೇಳಿ ಯಾವಾಗ ಅಂದ್ರೆ ಸ್ವಲ್ಪ ಗಂಟ್ಲಲ್ಲಿ ಅವಾಗ ಸ್ವಲ್ಪ ಸಮಸ್ಯೆ ಕಾಣಿಸುತ್ತ ಅದರಿಂದ ಅವನಿಗೆ ಉಸಿರು ಕಟ್ಟಿದ ಜೀವನ ನೆಮ್ಮದಿ ಇಲ್ಲ ಖುಷಿ ಇಲ್ಲ ಅವಾಗವಾಗ ಅವನಿಗೆ ರಕ್ತ ಮಲಿನವಾಗತಕ್ಕಂಥ ಸನ್ನಿವೇಶಕ್ಕೆ ನಮ್ಮ ದೇಹದಲ್ಲಿ ಎರಿತಿರ್ತಕ್ಕಂಥ ರಕ್ತಕ್ಕೆ ಶುದ್ಧವಾದ ಆಮ್ಲಜನಕ ಬೇಕು ಅಂತ ಹೇಳ್ತಾರೆ ಯಾರು ಡಾಕ್ಟರ್ ಇಲ್ಲಿ ಬರ್ತಾ ಇಲ್ಲ ಮತ್ ಪೇಶಂಟ್ ಆಗದೆ ಏನಾಗ್ತಾನ ಅವನು ಅದೆಲ್ಲ ತರೋದು ತರೋದಲ್ಲ ಮತ್ ಮಾಡೋದು ಇರೋದು ಹೇಗ್ ಬಳಸ್ಬೇಕು ಗೊತ್ತಿಲ್ಲ ಅಷ್ಟೇ ಬಳಸೋ ತಿಳ್ಕೊಂಡ್ರೆ ಸಾಕು ಸಕ್ಸಸ್ ಅಮ್ಮ ಅರ್ಥ ಆಯ್ತಾ ಅವನು ಹುಷಾರ್ ತಪ್ಪಿರ್ತಾನೆ ಈಗ ಅವನ್ಗೆ ಹೇಳೋದಕ್ಕಿಂತ ಅವ್ನು ಸ್ವಲ್ಪ ಫ್ರೀ ಆದಾಗ ಬೆಳಿಗ್ಗೆ ಐದು ಗಂಟೆಗೆ ಸ್ನಾನ ಮಾಡ್ಸಿ ಅವನಿಗೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ನಿಧಾನಕ್ ನಿನ್ಗೆ ಎಷ್ಟ್ ಸಾಧ್ಯ ಅಷ್ಟು ವಾಕ್ ಮಾಡ್ಕೊಬಪ್ಪ ಅಂತ ಕಳ್ಸಿ ಮೂರ್ ದಿನ ಮಾಡ್ಸಿ ಜೊತೆ ನೀವ್ ಹೋದ್ರು ಸರಿನೆ ಇಲ್ಲ ಅಂದ್ರೆ ಮಾಡ್ದೆ ಅನ್ಬಿಟ್ಟು ಎಲ್ಲ ಕೂತಿದ್ ಬರ್ತಾನೆ ಕಟ್ಟ ಗಿಟ್ಟ ಮೇಲೆ ಕೂತ್ಕೊಂಡು ಹೋಗಿದ್ದೆ ಅಂತ ಯಾಕೆ ಅಂದ್ರೆ ಅವ್ನ್ ಜಾಸ್ತಿ ದೂರ ನಡಿಯಕ್ ಇಷ್ಟ ಆಗಲ್ಲ ಹುಸರಾಟ ಹಿಡ್ದಂಗ ಆಗತ್ತೆ ಎಲ್ಲ ಅವನ ಕಡೆ ಕೂತಿದ್ ಬಂದೆ ಅಂತ ಬಂದ್ಬಿಟ್ಟು ಆಮೇಲೆ ಇನ್ನೂ ರೋ ರೋಪಾಕ್ತಾನ ಆಮೇಲೆ ನಿಮ್ಗೆ ಹಾ ತುಂಬಾ ಹಾಕ್ಲೇಬೇಕು ಕೋಪ ಅನ್ನೋದು ಅರ್ಧ ಗಾಡಿ ಅಲ್ಲೇ ಇರತ್ತೆ ಯಾರು ಕೋಪ ಬರುತ್ತೆ ಅವ್ರಿಗೆ ಬಾಡಿ ಸಮಸ್ಯೆ ಇದೆ ಅಂತ ಅರ್ಥ ಕೋಪ ಯಾರಿಗಿಲ್ಲ ಇದೆ ಎಷ್ಟ್ ಕ್ವಾಲಿಟಿ ಇದೆ ಎಷ್ಟ್ ಪರ್ಸೆಂಟೇಜ್ ಇದೆ ಅದ್ ತಿಳ್ಕೊಬೇಕಲ್ಲ ಸರ್ ಅಂತ ಮಾತ್ರೆ ಕೋಪ ಅಯ್ಯೋ ನನ್ನ ಮಗ ಕೋಪ ಮಾಡ್ತಾನೆ ಅವನ್ಗೊಂದು ಬಾಲರಿಷ್ಟ ದೋಷ ಮಾಡಿಸ್ಬಿಡಿ ಅವ್ನಿಗೆ ಖುಷ್ಶಾಂತಿ ಮಾಡಿಸ್ಬಿಡಿ ಎಲ್ರಿ ಮಾಡಿಸೋ ಶಾಂತಿನ ಯಾವ ಶಾಂತಿ ಮಾಡ್ತೀರಾ ಉಷಿರಾಟಿಕೆ ಇದು ನಮ್ಮ ದೇಶದ ಹಣೆ ಬರ ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ಮಗು ಆದರೂ ಪೂರ್ವಾಷ ನಕ್ಷತ್ರದಲ್ಲಿ ಮಗುವಿನಲ್ಲಿ ಆರೋಗ್ಯ ಸಮಸ್ಯೆ ಏನಿದೆ ಅನಾರೋಗ್ಯದಲ್ಲಿ ಏನೇನಿರುತ್ತೆ ಈ ವಿಚಾರವನ್ನು ಯಾಕೆ ಯಾರು ಹೇಳ್ತಿಲ್ಲ ನನ್ನ ಪ್ರಶ್ನೆ ಇಷ್ಟೊಂದು ಲಕ್ಷ ಜನ ಇದೆಯಲ್ಲ ಯಾಕೆ ಯಾಕೆ ಹೇಳಬಾರ್ದು ಯಾಕೆ ಗೊತ್ತಿಲ್ಲವಾ ಇದು ನನ್ನ ಪ್ರಶ್ನೆ ಹಿಂಗೆ ಒಬ್ಬೊಬ್ಬರನ್ನು ಕೇಳ್ತಾ ಹೋದ್ರೆ ಅಮ್ಮ ಓ ಮೂರು ತಿಂಗಳು ಇದೇ ಕಾರ್ಯಕ್ರಮ ಮಾಡಿದ್ರು ಎಷ್ಟು ಕೋಟಿ ಜನ ಬೇಕು ನಿಮಗೆ ಅನಾರೋಗ್ಯದಲ್ಲಿ ಸಿಕ್ಕಾಕ್ಕೊಂಡು ಸಾಯ್ತಾ ಇದ್ದಾರೆ ಎಲ್ಲದಕ್ಕೂ ಮೆಡಿಷನ್ ಎಲ್ಲದಕ್ಕೂ ದೇವಸ್ಥಾನ ಎಲ್ಲದಕ್ಕೂ ಪೂಜೆ ಹೇಗಿದು ಇದರ ಹೇಳಿ ದೇವರ ಹೆಸರು ಹೇಳಿ ನಾವು ಮಾಡ್ತಾ ಇರೋ ಮೋಸ ಅನ್ಯಾಯ ಧಲಾಕೋರ್ತನ ಅವಿವೇಕತನ ಇದನ್ನು ಹೇಳಿದ್ರೆ ಸುಮ್ಮನೆ ಏನೇನೋ ಉರಿ ಎತ್ತಿಸ್ಕೊಂಡ್ರೂ ನಾನು ಮಾಡಲಿ ವಿಚಾರ ಗೊತ್ತಿದ್ರೆ ಮಾತಾಡಬೇಕು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಆ ಒಳ್ಳೇದು ಮಾಡಬೇಕು ಅನ್ನೋ ವ್ಯಕ್ತಿಗೆ ಮಾತ್ರ ಇದು ಸತ್ಯ ಗೊತ್ತಿರುತ್ತೆ ಬರ್ತು ನನಗೆ ನಾನು ಬದುಕಿದ್ದೀನಿ ನನಗೆ ನಾನೇ ಬುದ್ಧಿವಂತ ಅನ್ಕೊಂಡವ್ರಿಗೆ ಏನೂ ಗೊತ್ತಾಗಲ್ಲ ಇದು ಸತ್ಯವಾದ ವಿಷಯ ನಿಮ್ಮ ಮಗನ್ಗ ಆ ರೀತಿ ಮಾಡಿಸಿ ಅವಕಾಶ ಆದರೆ ಅವನ ಕಲೆ ಕರೆ ಮಾಡಿಸಿ ಹೇಳ್ಕೊಡ್ತೀನಿ ಒಳ್ಳೇದಾಗ್ಲಿ ಎಸ್ ಧನ್ಯವಾದಗಳಮ್ಮ ಕರೆಯನ್ನು ಮಾಡಿದಕ್ಕೆ ಮತ್ತೊಬ್ರು ಕಾಲರ್ ಹೇಳಿದ್ದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಹಲೋ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ ಬಹುಶಃ ಕರೆಕಟ್ಟಾಗಿದೆ ಅಂತ ಅನ್ಸುತ್ತೆ ಈಗ ವಿಚಾರಕ್ಕೆ ಬರೋಣ ಈ ಸಂಕಷ್ಟಹರ ಚೌತಿ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಒಂದ್ ಎರಡು ಲೈನ್ ಹೇಳ್ಬಿಡ್ತೀನಿ ಯಾವುದೇ ಕೆಲಸ ಕಾರ್ಯಗಳು ಸ್ಥಗಿತ ಆದ್ರೆ ಸರಿ ಆಗದೇ ಇದ್ರೆ ನಾವು ಅನ್ಕೊಂಡಿದೇನು ನಡೀದೇ ಇದ್ರೆ ಇದೊಂದು ಭಾಗ ಇನ್ನೊಂದು ಭಾಗ ಇದೆ ಆಲಸ್ಯ ಅಂದ್ರೆ ಕನ್ನಡ ಗೊತ್ತಾಗುತ್ತೆನಮ್ಮ ಏನು ಆಲಸ್ಯ ಅಂದ್ರೆ ಸೋಮಾರಿತನ ಏನು ಅಂದ್ರೆ ಸುಮ್ಮನೆ ಅನ್ನೋ ಅನ್ಕಾಲ ಆಗಲ್ಲ ಎಣ್ಣಾಗ್ಲಿ ಗಂಡಾಗಲಿ ಲೋ ಅಲ್ಲಿ ಹೋಗ್ಬಾರ ನನಗೆ ಆಗಲ್ಲ ಹೋಗಲ್ಲ ನೀವೇ ನೀವು ಹೋಗಿ ಹುಡುಗಿ ಆದ್ರೂ ಅಷ್ಟೇ ನನಗೆ ಆಗಲ್ಲ ಆಗಲ್ಲಮ್ಮ ನಾ ಓದಕ್ಕಾಗಲ್ಲ ನಾನು ಓದಕ್ಕೆ ಹೋಗ್ಬೇಕು ನಾನು ಟ್ಯೂಷನ್ ಹೋಗ್ಬೇಕು ಏನು ಹೇಳಿದ್ರು ಕೇಳಲ್ಲ ಇದನ್ನ ಆಲಸ್ಯ ಜೀವನ ಅದನ್ನ ಇಂಡೈರೆಕ್ಟ್ ಸೋಮಾರಿ ಇದು ಏನಕ್ಕೆ ಬರತ್ತೆ ಅಂತ ನಾಳೆ ಹೇಳ್ತೀನಿ ಈ ಆಲಸ್ಯ ಅನ್ನೋದು ಒಂದು ದೊಡ್ಡ ರೋಗ ಅದನ್ನು ಹಿಂಗೆ ಹೇಳಬೇಕು ದೊಡ್ಡ ರೋಗ ಅಂತ ಹೇಳಂಗಿಲ್ಲ ಮಾತಲ್ಲಿ ಹೇಳುವಂತ ವಿಚಾರ ಹೇಳಿದ್ದೀನಿ ದೊಡ್ಡ ರೋಗ ಅಂದರೆ ಮಹಾಕಾಯಿಲೆ ಬಹುವಚನವಾಗಿ ಹೇಳಿದ್ರೆ ಮಹಾಕಾಯಿಲೆ ಕಾಯಿಲೆ ನೇರವಾಗಿ ಮಾತಾಡೋದು ದೊಡ್ಡ ರೋಗ ನಾವು ಕೋಪ ಬಂದಾಗ ಬೈತೀವಿ ನಿನಗೇನು ದೊಡ್ಡ ರೋಗ ಅಂತ ಈ ದೊಡ್ಡ ರೋಗ ಅನ್ನೋದೇ ಆಲಸ್ಯ ಯಾರಿಗಿಲ್ಲ ಅಮ್ಮ ಇದು ಹೆಂಗ ಸ್ರಾದಿಯಾಗಿ ಚಿಕ್ಕ ಮಕ್ಕಳಿಂದ ಎಂಥವ್ರಿಗೂ ಇದೆ ಅಯ್ಯೋ ಯಾರ ಕಾರ್ ಆಯ್ತದ ಹೋಗು ಅಯ್ಯೋ ಹೋಗು ಹಿಂಗೆ ಅನ್ಕೊಂಡ್ಗಡೆ ಕೂತಿರ್ತಾರೆ ಈ ಆಲಸ್ಯ ಏನಕ್ಕೆ ಬರುತ್ತೆ ಅಂದರೆ ಈ ಹೇಳುವಂಥವ್ರು ಏನ ಈ ಸಮಸ್ಯೆಗಳು ಯಾಕಾಗ್ತಾ ಇದೆ ಅಂತ ಶಾಸ್ತ್ರ ಕೇಳಕ್ ಹೋದ್ರೆ ಶಾಸ್ತ್ರ ಹೇಳೋವರು ಏನ್ ಹೇಳ್ತಾರೆ ಅಂದ್ರೆ ಇದು ಕೇತುವಿಗೆ ಸಂಬಂಧಪಟ್ಟಿದ್ದು ನೀವು ಸಂಕಷ್ಟಾರ ಚೌತಿ ಮಾಡಿ ಅಂತ ಹೇಳ್ತಾರೆ ಅವರು ಹೇಳಿ ಸರಿ ಇಲ್ಲಾಗಲ್ಲ ಅವ್ರು ಹೇಳಿ ಸರಿ ಇಲ್ಲಾಗಲ್ಲ ಇವ್ರು ಮಾಡಿ ಸರಿ ಇಲ್ಲ ಆಗಿಲ್ಲ ಮತ್ತೇನು ಅರ್ಥ ಇದ್ರಲ್ಲಿ ಅವ್ರು ಹೇಳಿದ್ದು ಸರಿ ಇವ್ರು ಮಾಡಿದ್ದು ಸರಿ ಇಲ್ಲ ಆಗಲ್ಲ ಇದನ್ನೇ ಈ ಹೆಲ್ತ್ ಗುರು ಕಾರ್ಯಕ್ರಮ ತೋರಿಸ್ತಾ ಇರ್ತಕ್ಕಂಥ ಸತ್ಯ ಅದು ಹೇಳಿ ಸರಿ ಇದು ಮಾಡಿ ಸರಿ ವರ್ಕೌಟ್ ಆಗಿಲ್ಲ ಇದು ನಮ್ಮ ದೇಶದಲ್ಲಿ ಆಗಿರತಕ್ಕಂಥ ಒಂದು ದೊಡ್ಡ ಶಾಪ ಅದನ್ನ ತೋರಿಸ್ತಾ ಇರೋಕ್ಕಿರೋದೇ ಈ ಹೆಲ್ತ್ ಗುರು ಕಾರ್ಯಕ್ರಮ ಯಾಕೆಂದರೆ ಅರ್ಥ ಮಾಡ್ಕೊಳ್ಳಿ ಅಂತ ಮೂರು ಮೂರು ಸಲ ಹೇಳ್ತಾ ಇದ್ದೀನಿ ಇದನ್ನ ಯಾರು ಅರ್ಥ ಮಾಡಿಸ್ತಾ ಇಲ್ಲ ನಾವು ಮಾಡಿಸ್ತಾ ಇದ್ದೀವಿ ದಯವಿಟ್ಟು ತಾಳ್ಮೆಯಿಂದ ಕೇಳ್ಕೊಳ್ಳಿ ಇಷ್ಟು ವಿಷಯ ಇನ್ನೇನಿದೆ ಕೋರ್ಕೆ ಕರೆ ಇದಾರಾ ಕರೆ ಇದೆ ಗುರುಜಿ ಹಲೋ ನಮಸ್ತೆ ಹಲೋ ನಮಸ್ತೆ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ಅಮ್ಮ ನಮ್ಮ ನಮಸ್ ಲಕ್ಷ್ಮಿ ಅಂತ ಭದ್ರಾವತಿಯಿಂದ ಮಾಡ್ತಾ ಇದ್ದೀವಿ ನಮ್ಮ ಮದನ್ ಬಗ್ಗೆ ಕೇಳಬೇಕಿತ್ತು ಅವರ ಹೆಸರು ಮತ್ತೆ ನಕ್ಷತ್ರಾನ ತಿಳಿಸ್ಕೊಡಿ ಶತಾಭಿಷಾ ನಕ್ಷತ್ರ ಇದು ದೈಷ್ಠ ನಕ್ಷತ್ರ ಹಾ ನಮಸ್ತೆ ಗುರುಜಿ ನಮಸ್ತೆ ಏನ್ ಮಾಡ್ತಾನೆ ಮಗ ಮಗಂಗೆ 24 ವರ್ಷ ಗುರುಜಿ ಅವನು ಒಂದು ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ದಾನೆ ಹ ಆ ಓದು ಅಂತ ಜಾತಿ ವಿದ್ಯೆ ಅಕ್ಕಲಿಲ್ಲ ಕೆಲಸಕ್ಕೆ ಹೋಗಿದಾನಲ್ವಾ ಆ ಹೋಗಿದಾನೆ ಗುರುಜಿ ಸಾಕ್ ಬಿಡಿ ಇನ್ನ ಆಗ್ತಾ ಇದೆಯಲ್ಲ ಅಯ್ಯೋ ಅಂತ ಕೆಲಸ ಅವನಿಗೆ ತಡಕೊಳಾ ಶಕ್ತಿನೇ ಇಲ್ಲ ಗುರುಜಿ ಯೋಚನೆ ಮಾಡ್ತಾನೆ ಆ ತುಂಬಾ ಯೋಚನೆ ಮಾಡ್ತಾನೆ ನಮ್ ಅವನ್ ನೋಡ್ಬಿಟ್ಟು ಈ ಯೋಚ್ನೆ ಮಾಡ್ತೀರಾ ಹೌದು ಗುರುಜಿ ಈಗ ಇದಕ್ಕೆ ಮುಂದೆ ದಾರಿ ಏನು ಅದೇ ನೀವು ಪರಿಹಾರ ಹೇಳ್ಬೇಕು ನಾನು ತೋಟ ಇದ್ ನೋಡಿ ಎಂತ ದುರಾದೃಷ್ಟ ನಮ್ ಕಥೆ ಹೌದು ಮಕ್ಳಿಲ್ಲಾ ಅಂದ್ರೆ ಒಂದ್ ಕಷ್ಟ ಮಕ್ಳಾದ್ಮೇಲೆ ಒಂದ್ ಕಷ್ಟ ಎಷ್ಟೊಂದು ಸಮಸ್ಯೆಲಿರ್ತೀವಿ ಹೌದು ಗುರುಜಿ ಏನ್ ಓದಿದ್ದೀರಾ ನೀವು ನಾನು ಎಸ್ ಓಕೆ ನೀವ್ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ

ಹಾಂ ಒಬ್ಬಳಿಗೆ ಒಂದು ಹೆಣ್ಣು ಮಗು ಇದೆ ಒಬ್ಳಿಗೆ ಎರಡು ಗಂಡು ಇದೆ ಈ ಎರಡು ಗಂಡು ಮಕ್ಳು ಇರೋರ್ಗೆ ಮೊದಲನೇ ಅವಳ ಎರಡನೇ ಅವಳ ಎರಡನೇ ಅವಳ ಗುರುದೆ ಆ ಎರಡು ಗಂಡು ಮಕ್ಳು ಕೊನೆ ಮಗು ಹೆಸರು ಹೇಳಿ ಬನ್ವಿತ್ ಅಂತ ಏನು ಬನ್ ಬನ್ವಿತ್ ಬಾನ್ ಏನು ನಕ್ಷತ್ರ ಮೂಲ ನಕ್ಷತ್ರ ಓಕೆ ಆ ಮಗು ವಯ್ಸಷ್ಟು ಹನ್ನೊಂದು ತಿಂಗ್ಳಗುರುಜಿ ಓಕೆ ಸ್ವಲ್ಪ ಗಮನಿಸ್ಕೊಳಕ್ಕೆ ಹೇಳಿ ನಿಮ್ಮ ಮಗಳಿಗೆ ಆ ಮಗು ಮೋಷನ್ ಕರೆಕ್ಟಾಗಿ

ಅಲ್ಲಿ ಏನು ಸಿಗಲ್ಲ ಯಾಕೆ ಅಲ್ಲಿ ತಾನೇ ಸಿಗೋದು ಆದ್ರೆ ಓದೋದು ಮುಖ್ಯ ಮಗು ತಾಯಿ ಗರ್ಭದಲ್ಲಿ ಹುಟ್ಟಿ ಹನ್ನೊಂದು ತಿಂಗಳಾಗಿದೆ ಯಾಕೆ ನಿಮ್ಮ ಮಗಳು ಅಳಿಯ ಇದನ್ನ ತಿಳ್ಕೊಳಕ್ ಆಸಕ್ತಿ ಇಲ್ವಾ ಪೂಜೆ ನೋಡಿ ನಿಮ್ಮ ಮಗ ಧನಿಷ್ಠ ನಕ್ಷದಲ್ಲಿ ಹುಟ್ಟಿದಾನೆ ಅಂತಂದ್ರೆ ನಾನು ಯಾತಕ್ಕೆ ಇಷ್ಟೆಲ್ಲ ನಿಮ್ಮ ಮಕ್ಕಳ ವಿಷಯ ಕೇಳಿದೆ ಅಂದ್ರೆ ನೀವು ಎಷ್ಟು ಸರ್ಕಸ್ ಮಾಡ್ತಾ ಇದೀರೋ ಬೇಜಾರು ಹಿಂಸೆ ಅನಾರೋಗ್ಯ ಇಷ್ಟೊಂದು ಏನ್ ಅನುಭವಿಸ್ತಾ ಇದ್ದೀರೋ ನಿಮ್ಮ ಮಕ್ಕಳಲ್ಲೂ ಕೂಡ ಅದ್ ಬಂದಿರತ್ತೆ ಅವರು ಕೂಡ ಮಕ್ಕಳ ಬಗ್ಗೆ ಯೋಚನೆ ಮಾಡಕ್ಕೆ ಆಲ್ರೆಡಿ ಮೂಲ ನಕ್ಷತ್ರ ಮಗು ಹುಟ್ಟಿದೆ ಈ ಮೂಲ ನಕ್ಷತ್ರ ಹುಟ್ಟಿದ್ದಕ್ಕೆ ಆ ತಂದೆಗೆ ಆಲ್ರೆಡಿ ಸೈಕಲ್ ಹೊಡೆಯುವಂತ ಸಮಸ್ಯೆ ಶುರುವಾಗಿದೆ ಅದಕ್ಕೆ ಎದುರುಕೊಂಡಿವರು ಪೂಜೆ ಪುನಸ್ಕಾರಕ್ಕೆ ಹೋಗ್ತಾ ಇದ್ದಾರೆ ಅದೆಲ್ಲ ಮುಖ್ಯ ಆ ಮಗುವಿಗೆ ಯಾವ ಕಾರಣಕ್ಕೂ ಕರೆಕ್ಟ್ ಮಾಹಿತಿ ಕೊಡೋತ್ರ ಹೋಗಿ ಒಂದು ಹನ್ನೊಂದುವರೆ ತಿಂಗಳು ಒಳಗಡೆ ಆ ಮಗುವಿಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಕ್ಕಂಥದ್ದು ಒಂದು ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ನದಿ ತೀರದಲ್ಲಿ ಹಿರಿಯರಿಗೆ ಶ್ರಾದ್ದ ಮಾಡ್ತಕ್ಕಂಥದ್ದು ಎರಡು ಇದಿಷ್ಟನ್ನೂ ಮಾಡಿಸಿ ಮಗುವನ್ನ ಬ್ರಾಹ್ಮಣರ ಮೂಲಕವಾಗಿ ಮಗುವನ್ನ ದತ್ತು ತಗೋಬೇಕು ಇಲ್ಲ ಅಂದ್ರೆ ಅದ್ರ ಮುಂದೆ ಹುಟ್ಟಿದ್ದು ಹಿಂದೆ ಹುಟ್ಟಿದ್ದು ಮಗುಗೆ ತಂದೆ ತಾಯಿಗೆ ತಾತ ಅಜ್ಜಿಗೆ ಸೋದರ ಮಾವನಿಗೆ ಈಗ ನಿಮ್ಮ ಮಗ ಸೋದರ ಮಾವ ಆಗ್ಬೇಕು ಹಲೋ ಹಾ ಇಷ್ಟು ಜನಕ್ಕೆಲ್ಲ ಇದೆ ಒಬ್ಬೊಬ್ ಒಂದರ ಹಿಂಗಂದ್ರೆ ಇದ್ಯಾಕೋ ನನ್ಗೆ ಹಿಂಗಾಯ್ತಾ ಇದೆಯಲ್ಲ ಇದ್ಯಾಕ ಅವ್ರಿಗೆ ಹಂಗಾಯ್ತಾ ಇದೆಯಲ್ಲ ಈ ಪಿಕ್ಚರ್ ತೋರ್ಸಕ್ಕೆ ಬಂದಿರೋದು ಮೂಲ ನಕ್ಷತ್ರದ ಮಗು ಅರ್ಥ ಆಯ್ತಾ ಅಮ್ಮ ನಿಮ್ಗೆ ದಯವಿಟ್ಟು ನೋಡಿ ಈ ಸತ್ಯ ತಿಳ್ಕೊಳ್ಳಿ ಕರೆಕ್ಟ್ ಆಗಿ ಮಾಹಿತಿ ಕೊಡೋದತ್ರ ಬರೇ ಇದಕ್ಕೂ ಶಾಂತಿ ಎಲ್ಲಾ ಇರೋದು ಇದು ಶಾಂತಿ ಮಾಡಿಸ್ತಾರೆ ಶಾಂತಿ ಮಾಡಿಸಿ ಪೂಜೆ ಮಾಡ್ಸಿ ಮನೆ ಹೊಟ್ಟೋಗ್ತಾರೆ ಆದ್ರೆ ಮಗು ಚೇಂಜಸ್ ಆಗಲ್ಲ ಯಾಕಂದ್ರೆ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಅವ್ರು ಮಾಡಿಸಿ ತಪ್ಪಲ್ಲ ಇವ್ರು ಮಾಡಿ ತಪ್ಪಲ್ಲ ಆದರೆ ಅದಕ್ಕೆ ಮೂಲತಃ ಏನು ತಿಳಿಬೇಕು ಈ ಮಗು ಮೂಲದಲ್ಲಿ ಬಂದದ್ದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಮಾಡಬೇಕು ಮಾಡಲ್ಲ ಅದು ಹಂಗೆ ಬಿಟ್ಬಿಡ್ತಾರೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ತಾರೆ ನಾವು ಮಾಡ್ಸಿದ್ದೀವಿ ಅಂತ ಇವ್ರು ಸುಮ್ಮನೆ ಇರ್ತಾರೆ ಆ ಮಗು ಆರೋಗ್ಯ ವಿಷಯ ತಪ್ಪಿದಾಗ ಇವರು ಶುರು ಹಚ್ಕೋತಾರೆ ಯಾಕೋ ಎಲ್ಲ ಮಾಡ್ಸಾಯಿತು ಪೂಜೆ ಮಾಡ್ಸಾಯ್ತು ಮಗು ಸರಿ ಹೋಗ್ತಾ ಇಲ್ವಲ್ಲ ಅಂತ ಮತ್ತಿನ್ನೊಬ್ರ ಹತ್ರ ಹೋಗ್ತಾರೆ ಅವ್ರು ಇನ್ನೊಂದು ಹೇಳ್ತಾರೆ ಹೀಗೆ ಜೀವನ ಪರ್ಯಂತ ಅಲ್ಲ ಹೇಳಿ ಮಾಡಿ ಹೇಳಿ ಮಾಡಿ ಪೂರ್ತಿ ಜೋಬ್ ಖಾಲಿ ಆಗುತ್ತೆ ಮಗು ಮಾತ್ರ ಚೇಂಜ್ ಆಗಲ್ಲ ಇದು ನಮ್ಮ ಕತೆ ಆಗ್ತಾ ಇರೋದು ಯಾವುದೇ ನಕ್ಷತ್ರ ಆಗಿರಲಿ ನಕ್ಷತ್ರದ ಮೂಲಾರ್ಥ ಮೂಲ ಕಾರಣವನ್ನು ಹೇಳ್ತಕ್ಕಂಥ ವಿಚಾರ ಬಂದು ಬರೋವರೆಗೂ ನಮ್ಮ ದೇಶದ ಹಣೆ ಬರ ಹೀಗೇನೆ ಅದಕ್ಕೆ ನೀವು ನಿಮ್ಮ ಮಗನಿಗೆ ಸ್ಕಿನ್ಗೆ ಸಂಬಂಧಪಟ್ಟಂತಹದ್ದು ಕಂಡು ಬಂದಿದ್ಯಾ ಹಲೋ ಹಾ ಈಗ ಹಂಗೆ ಬೆಳೆಸಿದ್ದಾರೆ ಇವರನ್ನು ಈಗ ಎಲ್ಲರೂ ಹಿಂಗೆ ಪನಿಶ್ಮೆಂಟ್ ಅಲ್ಲೇ ಇದ್ದಾರೆ ದಯವಿಟ್ಟು ನೀವು ನಿಮ್ಮ ಮಗನ ಬಗ್ಗೆ ಆದಷ್ಟು ನೀವು ತಿಳ್ಕೊಳ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ನೀವೆಲ್ಲೋ ಕೂತ್ಕೊಂಡು ಫೋನ್ ಮಾಡಿದ್ರು ಶಾಸ್ತ್ರ ಕೇಳಿದ್ರು ಅಥವಾ ಎಲ್ಲೋ ದೇವಸ್ಥಾನಕ್ಕೆ ಹೋದ್ರೋ ಏನೋ ಮಾಡಿದ್ರು ಪ್ರಯೋಜನಕ್ಕೆ ಬರಲ್ಲ ಮಗು ಧನಿಷ್ಠ ನಕ್ಷತ್ರಕ್ಕೆ ಕಾರಣ ಏನು ಅಂತಕ್ಕಂಥದ್ದು ತಿಳ್ಕೊಳ್ಬೇಕು ಯಾಕೆಂದ್ರೆ ಹಿರಿಯರಿಗೆ ಬಂದಿರತಕ್ಕಂಥ ನಿಮ್ಮ ಯಜಮಾನರ ಮನೆಯಲ್ಲಿ ನಿಮ್ಮ ತಾಯಿ ಮನೆಯಲ್ಲಿ ಎರಡೂ ಮನೆಯಲ್ಲೂ ಇದಕ್ಕೆ ಪ್ರಾಯಶ್ಚಿತ್ತ ಮಾಡಿಲ್ಲ ಆ ಕಾರಣದಿಂದಾಗಿ ನಿಮ್ಮ ಮಕ್ಕಳಿಗೆ ಯಾರೇ ಹುಟ್ಟಿದ್ದರೂ ನೆಮ್ಮದಿ ಸಿಗ್ಲಿಕ್ ಸಾಧ್ಯ ಇಲ್ಲ ನಿಮ್ಗೂ ನೆಮ್ಮದಿಯಾಗಿ ಜೀವನ್ದಲ್ಲಿ ಬದಕಕ್ಕಾಗಿಲ್ಲ ನೀವು ಮಕ್ಕಳಾರು ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ನೆಮ್ಮದಿ ಇಲ್ಲ ಮಕ್ಕಳು ನೆಮ್ಮದಿ ಇಲ್ಲ ಏನ್ ಹೇಳ್ತೀರಾ ಈಗ ಟೆನ್ಶನ್ ಮಾಡ್ಕೋಬೇಡಿ ನೀವು ನೀವ್ ಟೆನ್ಶನ್ ಮಾಡ್ಕೊಂಡು ನಿಮ್ಗೆ ಹೆಚ್ಚು ಕಮ್ಮಿ ಆಗತ್ತೆ ನೀವು ಆರೋಗ್ಯ ಕಡಿಸ್ಕೋತೀರಾ ಅದಕ್ಕೋಸ್ಕರವಾಗಿ ನೀವು ಒಂದ್ಸಲ ಕುಟುಂಬ ಸಮೇತವಾಗಿ ಅಂದ್ರೆ ನಿಮ್ಮ ಮಗನ್ ಕರ್ಕೊಂಡು ಒಂದಿನ ರಜಾ ಹಾಕ್ಸಿ ಅವನ ವಿಚಾರ ಅವನ ಆರೋಗ್ಯಕ್ಕೆಲ್ಲ ವಿಚಾರ ಹೇಳ್ಕೊಡ್ತೀನಿ ತಿಳ್ಕೊಳಿ ಅಮ್ಮ ಒಳ್ಳೇದಾಗ್ಲಿ ಇನ್ನು ಮಾಡಬೇಕು ಸಂಪತ್ತಿನ ಬಗ್ಗೆ ತಿಳಿಸ್ತೀವಿ ಈಗ ಅಮೂಲ್ಯವಾದ ಸಂಪತ್ತು ಆರೋಗ್ಯದ ವಿಷಯಕ್ಕೆ ಬಂದೆ ಇದಕ್ಕೆ ನಾವು ಸಾಮಾನ್ಯವಾಗಿ ಆಲಸ್ಯ ಅಂತಕ್ಕಂಥ ವಿಷಯಕ್ಕೆ ಗಣಪತಿಗೆ ಹೇಳಿದೆ ನಾನು ಅವ್ರು ಹೇಳಿರ್ತಕ್ಕಂಥ ಸರಿ ಅವ್ರು ಮಾಡೋದು ಸರಿ ಆದರೂ ಸರಿ ಇರಲ್ಲ ಅಂತ ಹೇಳ್ಬಿಟ್ಟೆ ಅದಕ್ಕೆ ಹೇಳ್ಬಿಡ್ತೀನಿ ಹೇಳಲ್ಲ ಬೇಡವಾ ಹಾ ಯಾಕೆ ಅಂತಂದ್ರೆ ಗಣಪತಿ ಸಂಕಷ್ಟರ ಚೌತಿ ಮಾಡೋರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಉಪವಾಸ ಇರಬೇಕು ಒಂದು ಸಾಯಂಕಾಲ ಚಂದ್ರ ನೋಡಬೇಕು ಆಮೇಲೆ ಪಲಾರ ತಿನ್ನಬೇಕು ಎರಡು ಇದು ಹೇಳಿರೋದು ಸರಿ ಮಾಡಿರೋದು ಸರಿ ಅಲ್ಲ ಮಾಡಿರೋದು ಸರಿಯಲ್ಲ ಹೇಳಿರೋದು ಸರಿಯಲ್ಲ ಉಪವಾಸ ಇರಬೇಕು ಅಂತ ಹೇಳಿ ಸರಿ ಟಿ ವಿ ನೋಡಬೇಡ ಅಂತೇಳಿಲ್ಲ ಪಕ್ಕದ ಮನೆಯವರ ಹತ್ರ ಮಾತಾಡಬೇಡಿ ಅಂತೇಳಿಲ್ಲ ಮಧ್ಯಾಹ್ನ ಸೊಪ್ಪಾದ ಮೇಲೆ ಮಲ್ಕೋಬೇಡಿ ಅಂತೇಳಿಲ್ಲ ಬೇಡದೇರದೆಲ್ಲ ಯೋಚನೆ ಮಾಡಿ ಅಂತೇಳಿಲ್ಲ ಉಪವಾಸ ಇದ್ದು ಮಾಡಿ ಒಳ್ಳೇದು ಹೇಳ್ಬಿಟ್ರು ನಾಳೆ ಬೆಳಿಗ್ಗೆ ಫುಲ್ ಪಕ್ಕ ಬಿ ಪಿ ಚೆಕ್ ಮಾಡಿಸ್ಕೊಳಕ್ಕೆ ಹೋಗಲೇಬೇಕು ಯಾರು ಇವತ್ತು ಸಂಕಷ್ಟರ ಚೌತಿ ಮಾಡಿದ್ದಾರೆ ನಾಳೆ ಬೆಳಿಗ್ಗೆ ಎಂಟ್ರಿ ಬಿ ಪಿ ಚೆಕ್ ಮಾಡ್ಸೋಕ್ಕೆ ಯಾಕೆ ಅಂದರೆ ಸಾಯಂಕಾಲ ಪಲಾರ ಏನು ಗೊತ್ತಿಲ್ಲ ನಮ್ಮ ತಿನ್ನೋದು ಆಹಾ ಹಾ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತೀಯಾ ಪುಳಿಯೋಗರೆ ಕಾಳು ಗುಗ್ರಿ ಎಣ್ಣೆಯಲ್ಲಿ ಕರೆದು ಕೊಟ್ಟುಬಿಟ್ಟೆ ಅಂದರೆ ಬೆಳಗಿಂದ ಉಪವಾಸ ಇದ್ದದಕ್ಕೊ ತಿಂದ ತಕ್ಷಣ ರಾತ್ರಿ ಎಲ್ಲ ಹೊಟ್ಟೆ ಉರಿ ಕಣ್ಣು ಉರಿ ಮೂಗೂರಿ ಬೆಳಗ್ಗೆ ಎದ್ದು ಬೇಕಪ್ಪಾ ಬೇಡ ಈ ಸಮಾಸ ಯಾಕೆ ರೀ ಹೆಸರಿಗಿಂತ ಅನ್ಯಾಯ ಮಾಡಿಸ್ತಾ ಇದ್ದೀರಾ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡತಕ್ಕಂಥವರಿಗೆ ಬೆಳಿಗ್ಗಿಂದ ಸಾಯಂಕಾಲವರೆಗೆ ಅವರು ಉಪವಾಸ ಇದ್ದಾಗ ಅವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಅರಿವಿಲ್ಲದೆ ನೀವು ಎಲ್ಲ ಬೋರ್ಡ್ಗಳು ಹಾಕ್ಕೊಂಡು ಎಲ್ರಿಗೂ ಹಂಚ್ಕೊಂಡು ಬಂದ್ಬಿಟ್ರೆ ಏನಾಗ್ಬೇಕು ನಮ್ಮ ಜನ ಇದನ್ನು ಹೇಳಿದ್ರೆ ಏನಾಗುತ್ತೆ ಏನು ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಜನ ರೋಗ ನಿವಾರಣೆ ಮಾಡ್ಕೊಳ್ಳೋಕ್ಕೆ ದೇವ್ರು ಮಾಡಿದ್ರೆ ನೀವು ಇನ್ನೊಂದಷ್ಟು ಅದನ್ನು ಮೇಲಕ್ಕೆ ಎತ್ತಿಸೋಷ್ಟು ವ್ಯವಸ್ಥೆ ಮಾಡಿದ್ರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೆಡಿಸಿನ್ ಅಂದರೆ ಔಷಧ ನಿಂಬೆ ಹಣ್ಣು ಗರಿಕೆ ಈ ಎರಡನ್ನ ಬಳಸೋದು ಆದರೆ ಅವರಿಬ್ಬರು ಬೆಳಗ್ಗೆ ಎದ್ರೆ ಅಂದರೆ ಯಾರು ಮಾಡಿರ್ತಾರೆ ಬೆಳಗ್ಗೆ ಎದ್ದರೆ ನಾಳೆ ಬೆಳಗ್ಗೆ ಅವ್ರು ಹೇಗಿರ್ತಾರೆ ಸ್ಪ್ರಿಂಗ್ ಟೈಪ್ ಇರ್ತಾರೆ ಏನು ಮಾಡಲಿ ಎಷ್ಟು ಖುಷಿಯಾಗಿರ್ತಾರೆ ಇಲ್ಲಿ ಬೇಕಾಗಿರೋದು ಯಾವುದು ನಿಂಬೆ ಹಣ್ಣು ಗರಿಕೆ ಇಲ್ಲವೇ ಇಲ್ಲ ಈ ಸತ್ಯನೇ ಗೊತ್ತಿಲ್ಲ ತಾತನ ಕಾಲದಿಂದ ಸಂಕಷ್ಟ ಪೂಜೆ ಮಾಡಿ 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 ಎಷ್ಟೋ ಜನ ಬಿ ಪಿ ಶಿವರ್ ಬಸ್ಕೋತಾ ಇದ್ದಾರೆ ಯಾಕೆ ಬೇಕಿದು ಮಾಡಿ ಅದ್ರ ಮೂಲ ಏನು ತಿಳ್ಕೊಂಡು ಮಾಡಿ ಅವರು ಹೇಳಿದ್ರು ಇವರು ಮಾಡಿದ್ರು ಅದು ಇವ್ರ ಆರೋಗ್ಯ ಇದೆ ಮಗಳಿಗೆ ಮದುವೆ ಆಗಲಿ ಅನ್ಬಿಟ್ಟು ಇವರು ಉಪವಾಸ ಇರ್ತಾರೆ ಇವ್ರ ಮೊದಲೇ ಪಾಪ ಅನಾರೋಗ್ಯ ಮಗಳಿಗೆ ಮದುವೆ ಆಗಂಗಿಲ್ಲ ಇವರು ಉಪವಾಸ ಮಾಡಿದೇನೂ ಪ್ರಯೋಜನ ಆಗಲಿಲ್ಲ ಆಗ ಆ ಮಗಳು ಬೈತಾಳೆ ನಿನಗೆ ಬುದ್ಧಿ ಇದೆ ಇವೆಲ್ಲ ಹೋಗಿ ನಂಬ್ತಿಯಲ್ಲ ಇವೆಲ್ಲ ಯಾಕೆ ಕೇಳ್ತೀಯ ನೀನಂತೂ ಮಗಳ ಕೈಲೂ ಬೈಸ್ಕೋತಾರೆ ಇಲ್ಲಿ ಆರೋಗ್ಯನೂ ಹಾಳಾಯಿತು ಮಕ್ಕಳ ಕೈಲೂ ಬೈಸ್ಕೊಂಡಾಯ್ತು ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಹತ್ತಾಯ್ತು ತಲೆ ಕೆಚ್ಕೊಂಡಾಯ್ತು ಇಂಥ ಅನಾವಶ್ಯಕವಾದ ವಿಚಾರಗಳು ನಮ್ಮ ದೇಶದಲ್ಲಿ ಬೇಕಾದಷ್ಟಾಗ್ತಾ ಇದೆ ಆ ಭಗವಂತನ ಹೆಸರು ಹೇಳಿ ಅನ್ಯಾಯ ಮಾಡಬೇಡಿ ಅನ್ನೋದೇ ನನ್ನ ಕೋರಿಕೆ ಸಂಕಷ್ಟಹರ ಚೌದಿ ಸತ್ಯ ಮಾಡಬೇಕು ಯಾರು ಯಾವ ವಯಸ್ಸಿನವರು ಯಾರು ಮಾಡಬೇಕು ಹೇಗೆ ಮಾಡಬೇಕು ಏನನ್ನ ನೈವೇದ್ಯ ಮಾಡಬೇಕು ಹೇಗೆ ತಿನ್ನಬೇಕು ಇಲ್ಲ ಸಿ ಮಸರನ್ನವನ್ನ ಇವತ್ತು ಸಾಯಂಕಾಲ ಚಂದ್ರನ ನೋಡಿದ ಮೇಲೆ ಸಿಹಿ ಮೊಸರನ್ನವನ್ನು ಪ್ರಸಾದವಾಗಿ ತಗೋಬೇಕು ಸಿ ಮೊಸರನ್ನ ಅಂದರೆ ಕರ್ನಾಟಕದಲ್ಲಿ ಯಾರೇ ಆಗಲಿ ತೋರಿಸಿ ಸಿ ಮೊಸರನ್ನ ಯಾವುದು ಇಲ್ಲ ನಿನಗೇನಾದ್ರು ಗೊತ್ತೇನಮ್ಮ ಸಿಹಿ ಮೊಸರನ್ನ ಹೇಗೆ ಮಾಡೋದು ಗೊತ್ತಾ ಇಲ್ಲ ಇನ್ನು ಕೆಲವರು ಕೇಳು ಬೆಲ್ಲ ಸಕ್ಕರೆ ಹಾಕದಾ ಅಯ್ಯೋ ಎಂಥ ಬುದ್ಧಿವಂತರು ಅಂತೀಯಮ್ಮ ಸಿ ಮೊಸರನ್ನ ಹೆಂಗೆ ಅಲ್ವಾ ಹೇಳ್ಬಿಡ್ತೀನಿ ಒಂದೆರಡು ನಿಮಿಷ ಹೇಳ್ಬಿಡ್ತೀನಿ ಸಿ ಮೊಸರನ್ನ ಇವತ್ತು ಉಪವಾಸ ಇರ್ತಿರೋ ಬಿಡ್ತಿರೋ ಇದಿರೋ ಗೊತ್ತಿಲ್ಲ ಸಿ ಮೊಸರನ್ನ ಅಂದರೆ ನೀವು ಮಾಡುವಷ್ಟು ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ಏನು ಅಕ್ಕಿ ಹಾಕ್ತೀರಾ ಪ್ರಸಾದ ಥರ ಮಾಡ್ಕೊಳ್ಳಿ ಹೊಟ್ಟೆ ತುಂಬ ತಿನ್ನ ಮಾಡ್ಕೊಬೇಡಿ ಮಾಡಿಕೊಂಡು ಟೆಸ್ಟ್ ನೋಡಿ ಇವತ್ತು ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಇಳಿಸ್ಕೊಳ್ಳಿ ಎಷ್ಟು ಬೇಕು ಹಾಲು ಆ ಪ್ರಮಾಣಕ್ಕೆ ಅಂತ ಹಾಲನ್ನು ಬಿಸಿ ಮಾಡಿ ಇಳಿಸ್ಕೊಳ್ಳಿ ಅನ್ನಕ್ಕಿಡಿ ಅನ್ನ ಮಾಡುವಾಗ ಅನ್ನ ಆ ನೀವು ಇಟ್ಟಿರುವಂಥ ಹಾಲಿಗೆ ಅರ್ಧ ಭಾಗ ಮೊಸರು ರೆಡಿ ಮಾಡ್ಕೊಳ್ಳಿ ನೀವು ಹಾಕುವಷ್ಟು ಹಾಲಿಗೆ ಅರ್ಧ ಮೊಸರು ರೆಡಿ ಆಗಬೇಕು ಪೂರ್ಣ ಮೊಸರು ಹಾಕಿದ್ರೆ ಹುಳಿ ಆಗತ್ತೆ ಇದನ್ನು ತಿಳ್ಕೊಬೇಕು ಹುಳಿ ಮೊಸರು ಮೊಸರು ಜಾಸ್ತಿ ಹಾಕಿದ್ರೆ ತಿಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗತ್ತೆ ಇವರು ನಿದ್ದೆ ಬರುತ್ತೆ ಅಂತ ಮಾಡ್ತಾರೆ ಎಲ್ಲ ಆ ಕಡೆಯಿಂದ ಈ ಕಡೆಗೊಳ್ಳು ಈ ಕಡೆಯಿಂದ ಆ ಕಡೆಗೊಳ್ಳು ಯಾಕೆಂದ್ರೆ ಒಳಗಡೆ ರಿವರ್ಸು ಪೂಜೆ ಮಾಡಿ ಎಷ್ಟು ಜನ ಅನುಭವಿಸ್ತಾರೆ ಗೊತ್ತೇನಮ್ಮ ಪೂಜೆ ಮಾಡಿ ಅನುಭವಿಸೋದಿಲ್ಲ ತಿನ್ನೋ ತಿಂಡಿಯಿಂದ ದೇವಸ್ಥಾನದಲ್ಲಿ ಕೊಡ್ತಾರೆ ಅಭಿಷೇಕ ಅಂತ ಅದೆಷ್ಟೋ ಥರ ಮಾಡಿರ್ತಾರೋ ಅದು ಶುರುವಾಗುತ್ತೆ ಬಾವ್ ಬಾವ್ ಅಲ್ಲೋಗಿ ಫುಡ್ ಪಾಯ್ಸನ್ ಅಂತಾರೆ ಏನ್ ರೀ ಇದು ಕರ್ಮ ಏನು ಇಸ್ಕೊಳ್ಳೋದು ನಾವು ಹಾಗಾದ್ರೆ ಏನು ತಿನ್ನೋದಾಗಾದ್ರೆ ಯಾವ್ದು ಸರಿ ಯಾವ ತಪ್ಪು ಎಷ್ಟು ಹಿಂಸೆ ಆಗ್ತದೆ ವೈಜ್ಞಾನಿಕವಾಗಿ ಕೂಡ ಇದೆಲ್ಲ ತಪ್ಪಿದೆ ಆಧ್ಯಾತ್ಮಿಕ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಮುಂದೆ ಇಟ್ಟುಕೊಂಡು ಪರಿಶೀಲನೆ ಮಾಡಿ ಯಾವುದೇ ರಥಗಳನ್ನ ಮಾಡಬೇಕು ಹಾಗೆ ಅದನ್ನು ಆ ಬಿಸಿಯನ್ನ ಮಾಡಿಕೊಂಡಾಗ ಕೆಳಗಡೆ ಇಳಿಸಿ ಈ ಹಾಲು ಬಿಸಿ ಮಾಡಿ ಕೆನೆಗಟ್ಟಿರುತ್ತೆ ಅದನ್ನು ಆ ಹನ್ನದ ಮೇಲೆ ಹಾಕಿ ಬಿಸಿ ಅನ್ನದ ಮೇಲೆ ಕಾದಿ ಹಾರಿರುವ ಹಾಲನ್ನು ಹಾಕಿದಾಗ ಅದರ ಮೇಲೆ ಮೊಸರು ಹಾಕಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ಕರಿಬೇವು ಹಸಿದೆ ರೋಸ್ಟ್ ಮಾಡಬೇಡಿ ಅದನ್ನು ಹಾಕಿ ಸ್ವಲ್ಪ ಹಾಗೆ ತಿರುಗಿಸಿ ಘಮ 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 ಅಂತ ಇರುತ್ತೆ ಇದು ಒಳ್ಳೆ ನಿದ್ದೆ ಒಳ್ಳೆ ಖುಷಿ ಒಳ್ಳೆ ನೆಮ್ಮದಿ ದೇಹ ಹಗುರ ಈ ಸಿಹಿ ಮೊಸರನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಪ್ರಸಾದವನ್ನು ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ ಮನೆಯಲ್ಲೇ ಕೂತು ನಿಮ್ಮಲ್ಲಿರ್ತಕ್ಕಂಥ ಆ ಫೋಟೋಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹೋಗಲೇಬೇಕಂತೇನಿಲ್ಲ ಮನೆಯಲ್ಲೇ ಕೂತು ಈ ಥರ ಪ್ರಸಾದವನ್ನು ಚೌತಿ ಬರೋ ದಿನ ನೀವು ಮಾಡಿ ನಿಮ್ಮ ಮಕ್ಕಳಿಗೆ ಬಳಸಿ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡ್ತೀರಾ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ರಿಗೂ ಮೋಷನ್ ಕ್ಲೀನ್ ಆಯಿತು ಅಂದರೆ ಅಬಾ ಬಾಬಾ ಎಷ್ಟು ನೆಮ್ಮದಿ ಆಯಿತು ನಿದ್ದೆ ಎಷ್ಟು ಚೆನ್ನಾಗಿ ಮಾಡಿದ ಬೆಳಗ್ಗೆ ಜ್ಞಾಪಿಸ್ಕೊಳ್ಳಿ ಇದು ನಿಜವಾದ ನಮ್ಮ ಆತ್ಮಕ್ಕೆ ಮಾಡಬೇಕಾದ ಪೂಜೆ ನಮ್ಮ ದೇಹದಲ್ಲಿರ್ತಕ್ಕಂಥ ದೇವರನ್ನು ಅಲ್ಲೇ ತಟ್ಟಿ ಮಲಗಿಸ್ಬಿಟ್ಟು ದೇವಸ್ಥಾನದಲ್ಲಿ ಹೋಗಿ ನಿಂತ್ಕೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಅದಕ್ಕೆ ನಮ್ಮ ದೇಹದಲ್ಲಿ ಗಣಪತಿ ಎಲ್ಲಿದ್ದಾನೆ ಅಂದರೆ ಅದು ತಿಳ್ಕೋಬೇಕು ನಮ್ಮ ಮೂಲಾಧಾರದಲ್ಲಿ ಗಣಪತಿ ಇದ್ದಾರೆ ಮೂಲಾಧಾರ ಎಲ್ಲಿದೆ ಮೋಷನ್ ಪಾಯಿಂಟ್ ಇಂದ ಐದು ಇಂಚಲ್ಲಿ ಮೂಲಾಧಾರ ಇದೆ ಅದನ್ನು ಗಮನಿಸ್ಕೊಂಡ್ರೆ ಗಣಪತಿ ಇದಾರೆ ಅಂತ ಅರ್ಥ ಇಲ್ಲವೇ ನಮ್ಮ ದೇಹದಲ್ಲಿ ಯಾವ್ಯಾವ ದೇವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಬಿಟ್ರೆ ಸಾಕು ಅದನ್ನು ಹೇಳಿದ್ರೆ ಸಾಕು ಇದಾಗ್ತಾ ಇಲ್ಲ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಏನಿದ್ರು ಅಲ್ಲೋ ಕ್ಯೂ ನಿಂತ್ಕೋಬೇಕು ಇದೇನ ಮಳೆ ಬರ ಅರೆ ದೇವಸ್ಥಾನಕ್ಕೆ ಅಲ್ಲೇ ನಮ್ಮ ಭಗವಂತನಿಗೆ ಬಸವಣ್ಣನವರು ಹೇಳಿದರೆ ದೇಹವೇ ದೇಗುಲವಯ್ಯ ಅಂತ ಹೇಳಿದ್ರು ಪುಸ್ತಕದಲ್ಲಿ ಪ್ರಿಂಟ್ ಹಾಕಿದ್ರು ನಾವು ಓದ್ದೋ ಅವರು ಹೇಳಿದ್ರು ವರ್ಕೌಟ್ ಆಗ್ತಾಯಿಲ್ಲ ಯಾಕೆಂದರೆ ದೇಹ ನೋಡಿರಣ್ಣ ನಿಮ್ಮ ಗುಡಿಯ ಅಂದರೆ ದೇಹದ ಒಳಗಡೆ ಇರ್ತಕ್ಕಂಥ ನಿಮ್ಮ ಗುಡಿಯನ್ನು ನೋಡಿರಣ್ಣ ಅಂತ ಹೇಳ್ತಾರೆ ದಾಸರುಗಳು ಹೌದಾ ಯಾವ್ದು ನೋಡ್ಬೇಕಮ್ಮ ನಾವು ನಮ್ಮ ದೇಹದ ಗುಡಿಯನ್ನು ನೋಡಬೇಕು ನಾವು ಎಲ್ಲೋ ಹೋಗಿ ನೋಡ್ತಾ ಇದ್ದೀವಿ ಈ ದೇಹದ ಗುಡಿಯ ಮೇಲೆ ಆ ಗುಡಿಗೆ ಹೋಗಿ ಎರಡು ಚೆನ್ನಾಗಿರುತ್ತೆ ಯಾಕೆಂದರೆ ಅಲ್ಲೂ ಒಂದು ದೇವಸ್ಥಾನ ಇರುತ್ತೆ ಅಲ್ಲೂ ನಾಲ್ಕು ಜನಕ್ಕೆ ಅನ್ನ ಸಿಗುತ್ತೆ ಕೊಡಿ ದಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎರಡು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಡು ಬನ್ನಿ ಆದರೆ ನಿಮ್ಮ ದೇಹದ ಗುಡಿಯ ನೋಡಿರಣ್ಣ ನಿಮ್ಮ ದೇಹದ ಗುಡಿಯ ನೋಡಿ ಅಣ್ಣ ಅಂತ ಯಾವಾಗ ನೀವು ತಿಳ್ಕೊತಿರೋ ಅದು ನಿಮ್ಮ ಮೂಲ ಗಣಪತಿ ನಿಮ್ಮ ಆರೋಗ್ಯಕ್ಕೆ ಅಭಿವೃದ್ಧಿಗೆ ವಂಶ ಅಭಿವೃದ್ಧಿಗೆ ನಿಮ್ಮ ಮಕ್ಕಳು ಚೆನ್ನಾಗಿರೋದಕ್ಕೆ ಎಲ್ಲವೂ ನಿಮ್ಮ ದೇಹದಲ್ಲಿ ನೀವು ಗುರುತಿಸ್ಕೊಂಡ್ರೆ ನಾಳೆ ನಿಮ್ಮ ಮಕ್ಕಳು ಅದನ್ನು ತೋರಿಸಿದ್ರೆ ನೀವು ಯಾವ ಆಸ್ತಿ ಮಡಗ್ಬೇಡಿ ನಿಮ್ಮ ಮಕ್ಕಳ ಹೆಸರು ಡೆಪಾಸಿಟ್ ಮಾಡಬೇಡಿ ಮನೆ ಕಟ್ಟಿಸ್ಬೇಡಿ ಆ ಮಕ್ಕಳ ಅಭಿವೃದ್ಧಿ ಆಗೋದಕ್ಕೆ ನಿಮ್ಮ ಆರೋಗ್ಯವನ್ನ ನಿಮ್ಮ ಮಕ್ಕಳಿಗೆ ವರ್ಗಾವಣೆ ಮಾಡಿ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತೀನಿ ನಾಳೆ ಬೆಳಗ್ಗೆ ಈ ಆಲಸ್ಯ ಅನ್ನೋದಕ್ಕಿನ್ನ ಇನ್ ಸ್ವಲ್ಪ ಅದಕ್ಕೆ ಮುಂದಕ್ಕೆ ಹೋದ ಮುಂದೆ ಭಾಗ ಏನು ಅಂತ ನಾಳೆ ಹೇಳ್ತೀನಿ ಅಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಎಸ್ ಗುರುಜಿ ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿಕೊಡ್ರಿ ಧನ್ಯವಾದಗಳು ನಿಮಗೆ ವೀಕ್ಷಕರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ವಾಹಿನಿ